ಅದ ಮೊದಲಿನಿಂದ ಬಾಲಾಜಿ ಬಂದರು ಪ್ರಾರ್ಥನೆ ಮಾಡಿಸ್ಕೊಡ್ಬೇಕು ಅಂತ ಹೇಳ್ಕೊಡ್ತೀನಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತಹ ನಮ್ಮ ಪರಲೋಕದ ತಂದೆ ದೇವರೇ, ನಿಮ್ಮ ನಾಮಕ್ಕೆ ಯೇಸು ಕ್ರಿಸ್ತನ ಮುಖಾಂತರ ಸ್ತುತಿಸುತ್ತಿರುವುದನ್ನು ಸ್ತುತಿಸಲಾಗಿದೆ. ತಂದೆ ದೇವರೇ, ಲೋಕದಲ್ಲಿ ಆಗು ಪಡೆದಂತಹ ಒಂದು ಸೌಲಭ್ಯವನ್ನು ನಮ್ಮ ಸತ್ಯಕ್ಕೆ ಸೇರಿಸಿ ನಮ್ಮ ಸತ್ಯದಲ್ಲಿ ಈ ದಿನವರೆಗೆ ನಮ್ಮ ಕಾದು ಕಾಪಾಡಿ ನಡೆಸ್ತಾ ಬರ್ತಿರುತ್ತೆ. ನಿಮ್ಮ ಸ್ತೋತ್ರ ಮಾಡಿಕೊಳ್ಳೋರಾಗಿದ್ದೀವಿ. ಇದೊಂದು ದಿನದಲ್ಲೂ ಕೂಡ ನಿಮ್ಮ ಒಂದು ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಸಹೋದರ ಸಹೋದರರಾಗಿ ನಮ್ಮನ್ನು ಒಂದಾಗಿ ಸ್ತೋತ್ರ. ಒಂದು ಪಾಠವನ್ನು ಕೇಳುವಾಗ ನಮ್ಮ ಒಂದು ಆತ್ಮಿಕ ಕಣ್ಣಿಗೆ ಬೀಳುವಂತೆ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಒಂದು ಆತ್ಮಿಕ ಜೀವನಕ್ಕೆ ನಾವು ಅದನ್ನು ಉಪಯೋಗಿಸ್ಕೊಳ್ಳುವಂತ ಕೂಡ ನಮಗೆ ಸಹಾಯ ಮಾಡಬೇಕಾಗಿ ಪಶುತಾತ್ಮ ಕೊಟ್ಟು ಮಾತನಾಡಿದ ದಾಸರನ್ನು ಕೂಡ ನೀವು ಬಲಪಡಿಸ್ಕೊಳ್ಳಿ. ನಮಗೂ ಕೂಡ ಪಶುತಾತ್ಮ ಕೊಡುವಂತೆ ಈ ಒಂದು ಪ್ರಾರ್ಥನೆಯನ್ನು ನಮ್ಮ ರಕ್ಷಣೆ ಆಗಿರುವಂತಹ ಹೆಸರಲ್ಲಿ ಬೇಡಿಕೊಳ್ಳಲಾಗಿದೆ ತಂದೆ. ಕರ್ತನಲ್ಲಿ ಕುರಿತಂತ ಸಹೋದರ ಸಹೋದರ, ಕಳೆದ ವಾರ ನಾವೇನ್ ಮಾಡಿದ್ವಿ, ಆರನೇ ಮಾಲಿನ್ಯ ಅಂತ ಒಂದು ಸೆಕೆಂಡ್ ಚಾಪ್ಟರ್ ನ್ಯೂ ಕ್ರಿಯೇಷನ್ ಅಂತ ಹೊಸ ಸೃಷ್ಟಿ ಅಂತ ಅಂದ್ಬಿಟ್ಟು ಕೆಲವೊಂದು ಅಂಶಗಳನ್ನ ಮಾಡಿದ್ರಿ ನಾವು ಓದಿದ್ರಿ ಅದರ. ಸೊ ಇಂಗ್ಲೀಷಲ್ಲಿ ಪೇಜ್ ನಂಬರ್ 73 ಅಂತ ಅಂದ್ಬಿಟ್ಟು ಅಲ್ಲಿಗೆ ನಾವು ಏನ್ ಮಾಡಿದ್ರಿ, ನಾವು ಸ್ಟಾಪ್ ಮಾಡಿದ್ರಿ. ಸೊ ಕಳೆದ ವಾರ ನೋಡ್ಬೇಕಾದ್ರೆ ಏನ್ ಮಾಡ್ತಾ ಅಂದ್ರೆ, ಈ ಒಂದು ನೂತನ ಸೃಷ್ಟಿ ಮತ್ತೆ ಯೇಸು ಕ್ರಿಸ್ತನ್ಗಿರೋ ಒಂದು ಸಂಬಂಧ ಏನ್ ಮಾಡ್ತಾರೆ ಅಲ್ಲಿ 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 ನೋಡ್ತಿದ್ರು ಅದರ ಏನ್ ಮಾಡ್ತಾ ಅಂದ್ರೆ, ಯೇಸು ಕ್ರಿಸ್ತನ್ಗೂ ಮತ್ತೆ ಆ ಸಭೆಗಿರೋ ಅನ್ಯೋನ್ಯತೆ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಹಲವಾರು ಎಕ್ಸಾಂಪಲ್ಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ. ಅಂದ್ರ ಒಂದು ಉದಾಹರಣೆಗೆ, ಏನು ಗ್ಯಾಪ್ನ ಇದೆಯಾ ಕಳ್ವಾರ ಯಾರು ವೆಂಕಟೇಶ್ವರ ಬರೆ ಅಂದ್ರ ಸರಿ ಓಕೆ ಅನ್ಬೇಕಂದ್ರೆ, ಹಾ ಮೆಲ್ಕಿಸಡಕಿನ ಒಂದು ಯಾಜಕ ಅದರ ಅಷ್ಟೇ. ಮೆಲ್ಕಿಸಡಕ್ ಏನಾಗಿದ್ರು, ಕಿಂಗ್ ಆಗಿದ್ರು, ಜೊತೆಗೆ ಏನಾಗಿದ್ರು ಪ್ರೀಸ್ಟ್ ಆಗಿದ್ರು. ಅದೇ ಥರ ಯೇಸು ಕ್ರಿಸ್ತ ಏನಾಗಿರ್ತಾರೆ, ಅದೇ ಒಂದು ಯಾಜಕನಾಗಿರ್ತಾರೆ, ಜೊತೆಗೆ ಏನಿರ್ತಾರೆ ರಾಜನಾಗಿರ್ತಾರೆ. ಎರಡು ಕೆಲಸನ ಕೊಡ್ತಾ ಏನ್ಬಿಡ್ತಾರೆ, ಸೈಮಲ್ಟೇನಿಯಸ್ಗೆ ಅವ್ರು ಮಾಡ್ತಾರೆ ಅಂತ ಬಿಟ್ಟು ನೋಡಿದ್ರಿ. ಅದರ ಆಮೇಲೆ ಇನ್ನೊಂದು, ಹಾಂ ಅದರ ಪಿರಮಿಡ್ ಅಂದ್ರೆ, ಸೊ ಗ್ರೇಟ್ ಪಿರಮಿಡ್ ಆಫ್ ಗೀಜಾದಲ್ಲಿ ಕೂಡ ನೋಡ್ಬೇಕಂದ್ರೆ ಆ ಪಿರಮಿಡ್ ಸ್ಟ್ರಕ್ಚರ್ ಯಾವ ರೀತಿ ಒಂದು ಒಂದು ಟ್ರಯಾಂಗಲ್ ಶೇಪಲ್ಲಿ ಈ ಥರ ಒಂದು ಬರ್ತದೋ ಅದೇ ರೀತಿ ನೋಡ್ಬೇಕಾದ್ರೆ ಏನು ಮಾಡ್ತಾರೆ, ಈ ಒಂದು ಕ್ರಿಸ್ತನ್ಗೂ ಮತ್ತು ಸಭೆಗಿರೋಂಥ ಒಂದು ಅನ್ಯೂನತೆ ಅದೇ ಸ್ಟ್ರಕ್ಚರ್ ಅದೇ ಹೇಗೆ ಅಂದರೆ, ಹೇಗೆ ಪಿರಮಿಡ್ ಕಟ್ಬೇಕು, ಇದೇ ಒಂದು ಶೇಪಲ್ಲಿ ಕಟ್ತಾರೋ ಆ ಟಾಪ್ ಸ್ಟೋನ್ ಏನು ಶೇಪ್ಲಿಗೆ ಮಿಕ್ಕಿದೆಲ್ಲ ಒಂದು ಏನಾಗ್ತಾರೆ ಒಂದು ಬಾಟಮ್ನಲ್ಲಿರೋಂಥ ಎಲ್ಲ ಕಲ್ಗಳು ಅದೇ ಶೇಪ್ಗೆ ಏನಾಗ್ತಾರೆ, ಅಲ್ಲಿ ಸಿಮೆಟ್ರಿಕ್ ಆಗಿ ಬರೋದು ನೋಡ್ತಿದ್ರ. ಸೊ ಇದೇ ರೀತಿ ಕ್ರಿಸ್ತನ್ಗೂ ಮತ್ತು ಸಭೆ ಆ ಕ್ರಿಸ್ತನ್ ಯಾವ ರೀತಿ ಇದನ್ನು ಅದೇ ರೀತಿ ಒಂದು ಏನಂತಾರೆ ಒಂದು ಶೇಪಲ್ಲಿ ಅದೇ ರೀತಿ ಒಂದು ಸ್ಟ್ರಕ್ಚರಲ್ಲಿ ಅದೇ ಒಂದು ಇದ್ರ ಕೆಳಗಡೆ ಪ್ಯಾಟ್ರಿಂಗ್ ಕೆಳಗಡೆ ಯಾರು ಬರ್ತಾರೋ ಅವ್ರೇನಾಗುತ್ತೆ ಆ ಕ್ರಿಸ್ತನ್ ದೇಹಕ್ಕೆ ಬರೋದು ಅಂತ. ಅಂದ್ರೆ ಆಮೇಲೆ ಇನ್ನೊಂದು ಏನು ನೋಡಿದ್ರೆ ಆ ಸ್ಟ್ರಕ್ಚರು ಮೇಡೆ ಬರ್ತಾ ಫಸ್ಟ್ ಮೇಡೆ ಚಿಕ್ಕದಾಗಿದೆ, ಹೋಗ್ತಾ ಹೋಗ್ತಾ ಏನಾಗ್ತದೆ ಅದು ದೊಡ್ಡದಾಗ್ತದೆ. ಸೊ ಅದೇ ರೀತಿ ನೋಡ್ಬೇಕು ಕ್ರಿಸ್ತನ ಒಂದು ಸಭೆ ಬಂದ್ಬಿಟ್ಟು ಫಸ್ಟ್ ಏನ ಆತನು ಒಬ್ಬರೇ ಆಮೇಲೆ ಆತನ ಕಡೆ ಇರೋಂಥ 144,000 ಜನ ಹಂಗೆ ಅಂತ ದೊಡ್ಡ ದೊಡ್ಡದಾಗೆ ಬರೋದು ನೋಡ್ತಿದ್ರ. ಸೊ ಅದೇ ಬರ್ತಾ ಬರ್ತಾ ಏನಾಗ್ತದೆ ಒಂದು ಆ ಒಂದು ಇಮೇಜಲ್ಲಿ ಕೆಡೆ ಬರೋಂಥ ಒಂದು ಜನಗಳ ಸಂಖ್ಯೆಗಳು ಜಾಸ್ತಿ ಆಗೋದಂತೆ. ಅಲ್ಟಿಮೇಟಿಗೆ ಅಂತ ಇಡೀ ಲೋಕ ಜನಗಳೇ ಆಗ್ತಾರೆ ಆ ಕಡೆ ಬರೋದನ್ನ ನೋಡ್ತಿದ್ರ. ಅದನ್ನ ನೋಡಿ ಎಫಿಷಿಯನ್ಸಿ ಹೇಳ್ತಾರೆ, ಎಫಿಷಿಯನ್ಸಿ ಡೋರ್ ತಳ್ಬಿಡಿದ್ವಿ ನನಗೆ ಎಫಿಷಿಯನ್ಸ್ ಅದು ಬರ್ತದೆ ನೋಡಿ 416 ನೋಡಿ. ಆಮೇಲೆ ಎರಡನೇ ದೇವ್ರು ಬರ್ತಲ್ಲ ಅದು ಬರ್ತದೆ ಒಂದು ನಿಮಿಷ ರೀ. ಆಮೇಲೆ ಓದ್ರಿ ಓದಿದ್ವಿ ಓದಿ ಏಳನೇದಲ್ಲಿ ಓದಿದ್ವಿ ರೀ. ನೋಡ್ರಾ ಎಂತ ಒಂದಕ್ಕೊಂದು ಏನಂತಾರೆ ಕಟ್ಟಡವಾಗಿ ಕಟ್ಟಲ್ಪಟ್ಟೆ ಅಂತಾರೆ ಒಂದು ಮಂದಿರವಾಗಿ ಆಚಾರ್ಯ. ಇನ್ನೊಂದು ನೋಡಿ ಸೆಕೆಂಡ್ ಚಾಪ್ಟರ್ 6 ಮತ್ತು 7 ನೋಡ್ರ ಮುಂದಿನ ಯುಗದಲ್ಲಿ ಅದರ ಅದು ಫ್ಯೂಚರ್ ಅಲ್ಲಿ ತೋರಿಸ್ಬೇಕಂತ ಅಲ್ವರ. ಸೊ ಕ್ರಿಸ್ತನಲ್ಲಿ ನಾವು ಆತನ ಇರಬೇಕು ಅಂತ ಮಾಡಿದ್ವಿ ಆತನ ಸಂಗಡ ಎಪ್ಸಿದ್ರೆ. ಅಂದ್ರೆ ಎಲ್ಲಾರು ಕ್ರಿಸ್ತನಲ್ಲಿ ಬರಬೇಕು ಅಂತಂದ್ಬಿಟ್ಟು ಇದು ಲೋಕ ಜನಗಳಿಗೆ ಏನ್ ಮಾಡ್ತಾರೆ ಫ್ಯೂಚರ್ ಅಲ್ಲಿ ನೋಡ್ಸಕ್ ಹೋಗ್ತಾರೆ. ಬೇಗ ಕ್ರಿಸ್ತನ ಒಂದು ಐಕ್ಯದಲ್ಲಿ ಬರ್ತಾ ಮಾಡಿದ್ರೆ ಇದು ಒಂದು ಸ್ಟ್ರಕ್ಚರ್ ಕೂಡ ನೋಡ್ಬೇಕಂದ್ರೆ ಏನಂತಂದ್ರೆ ಆ ಕ್ರಿಸ್ತನ್ಗೂ ಮತ್ತೆ ಸಭೆಗಿರತ್ತ ಒಂದು ಹೊಂದಾಣಿಕೆ ಅಂದ್ರೆ ಹಾರ್ಮೋನಿ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾ ಇದ್ರೆ. ಸೊ ಕಳೆದ ವಾರ ಏನ್ ಮಾಡಿದ್ರೆ ನಾವು ಇಲ್ಲಿವರೆಗೆ ಏನ್ ಮಾಡಿದ್ವಿ ನಾವು ನೋಡ್ಸಿದ್ರೆ ಈ ವಾರ ಏನ್ ಮಾಡೋಣ ಹಂಗೆ ನಾವು ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಕನ್ನಡದಲ್ಲಿ ಬೇಕೆಂಬರು
ಅಂದರೆ ಕಟ್ಟಗುಡಿಯಿಂದ ಹೌದು ಗೀಝಾ ಹೋಗಿ ಈ ಪಿರಮಿಡ್ನ ಚಿತ್ರವು ದೇವಾಲಯದ ಚಿತ್ರಕ್ಕೆ ನಿಕಟ ಸಂಬಂಧವನ್ನು ಹೊಂದಿದೆ. ನೋಡಿದ್ರ ಈ ಪಿರಮಿಡ್ ಎಷ್ಟು ಕ್ಲೋಸ್ ಆಗಿದೆ ಅಂತಂದ್ರೆ ಆ ಒಂದು ದೇವರ ಅವನ ಆಲಯಕ್ಕೆನಾಗಿದೆ ಒಂದು ಅಂತ ಸಂಬಂಧವಾಗಿದೆ ಅಂತಂತಾರೆ. ಯಾವ ಆಲಯ ಸೋಲೋಮನ ಕಟ್ಟಿಸಿದ ದೇವಾಲಯವು ದೇವರು ಕಟ್ಟಲಿರುವ ಇನ್ನೂ ಹೆಚ್ಚಿನ ಜ್ಞಾನವುಳ್ಳ ಆತ್ಮಿಕ ದೇವಾಲಯದ ಸಂಕೇತಿಕವಾಗಿದೆ ಎಂದು ನಮಗೆ ನಿಶ್ಚಯವಾಗಿದೆ. ಪ್ರತಿಯೊಂದು ತೊಲೆಯು ಅಲ್ಲ ಫಸ್ಟ್ ಪೀಟರ್ 2:5 ಓದ್ರಿ ಅಂತೀನಿ. ಫಸ್ಟ್ ಪೀಟರ್ 2:5 ಯಾಜಕ ವರ್ಗದವರಾಗಿದ್ರೆ ಅಂತಂದ್ರೆ ನಾವು ದೇವರಿಗೆ ಒಂದು ಆಲಯವಾಗಿದ್ದೀರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದ್ರ ಅಂದ್ರೆ ದೇವ್ರೇನ್ ಮಾಡ್ತಾರೆ ಈ ಸ್ಪಿರಿಚುವಲ್ ಟೆಂಪಲ್ ನ ಕಟ್ತಾರೆ. ಇದಕ್ಕೆ ಏನ್ ಟೈಪ್ ಅಂತಂದ್ರೆ ಆ ಸೋಲೋಮಿನ್ನ ಒಂದು ಕಟ್ಟಿದಂತ ಆಲಯಕ್ಕೇನೆ ಇದೆ ಅದು. ಅದು ಕರೆಕ್ಟ್ ಆಗಿ ಒಂದು ಬರ್ತದೆ ಅಂತ ಹೇಳ್ತಾರೆ. ಅದ್ರ ಯಾವ ತರ ಬರ್ತದೆ ನೋಡಿ ಹೇಳ್ತಾರೆ ನಿಮ್ ಮುಂದೆ ಕೂತಿದ್ರು ವಾಲಿಮ. ಮತ್ತು ಪ್ರತಿ ಕಲ್ಲು ಅದರ ಸ್ಥಳಕ್ಕಾಗಿ ಗುರುತು ಮಾಡಲ್ಪಟ್ಟಿದ್ದು ಅದಕ್ಕೆ ಜೋರಣೆಯಾಗುವಂತೆ ಕೆತ್ತಲ್ಪಟ್ಟಿದೆ ಎಂದು ನಮಗೆ ತೋರಿಸಲಾಗಿದೆ. ನೋಡಿ ಅದರಂತೆ ನೂತನ ಸೃಷ್ಟಿಯ ಸಭೆಯಲ್ಲಿಯೂ ಅದರ ಪ್ರತಿಯೊಬ್ಬ ಸದಸ್ಯನು ತನ್ನ ತನ್ನ ಸ್ಥಳಕ್ಕೆ ಹೊಂದಿಕೊಳ್ಳುವಂತೆ ಸಿದ್ಧಪಡಿಸಲ್ಪಡುವನಾಗಿದ್ದಾನೆ. ನೋಡ್ರ ಅದೇ ಹೇಳ್ಬೇಕಾದ್ರೆ ಏನಂತಂದ್ರೆ ಈ ಒಂದು ಏನಂತಾರೆ ನೂತನ ಸೃಷ್ಟಿನೂ ಕೂಡ ಯಾವ ತರ ಸಿದ್ಧ ಮಾಡ್ತಾ ಅಂತಂದ್ರೆ ಆ ಸೋಲೋಮನ ಆಲಯ ತರ ಅಂತ ಹೇಳ್ತಾರೆ. ಹಿಂಗಾರೆ ಸೋಲೋಮನ ಆಲಯ ಕಟ್ಬೇಕಾದ್ರೆ ಎಲ್ಲಾ ರೀತಿ ಕಲ್ಲುಗಳಿಂದ ಹಿಡಿದು ಎಲ್ಲಾ ರೀತಿಯ ಒಂದು ಎಲ್ಲಾ ಫಿನಿಶಿಂಗ್ ಐಟಮ್ಸ್ಗಳು ಎಲ್ಲರೂ ಏನ್ ಬೇಕೋ ಎಲ್ಲಾ ಐಟಮ್ಸ್ಗಳು ಏನ್ ಮಾಡೋದು ಎಲ್ಲಿ ಸಿದ್ಧ ಮಾಡೋದು ಅಂದ್ರೆ ಗಣಿನೇ ಮಾಡಿದ್ರು ಸಿದ್ಧ ಮಾಡ್ಕೊಂಡ್ಬಿಟ್ರು. ಅದರ ನೋಡ್ಬೇಕು ಸೋಲೋಮನ್ ಮೈನ್ಸ್ ಅಂತ ಹೇಳ್ತಾರೆ ಅದರ. ಸೊ ಆ ಒಂದು ಸೋಲೋಮನ್ ಯಾವ ಗಣಿಯಲ್ಲಿ ಇದ್ದ ಕಲ್ಲುಗಳನ್ನ ಕೆತ್ತದ ಆ ಕಲ್ಲುಗಳನ್ನ ಅಲ್ಲೇ ಇಟ್ಬಿಟ್ರಂತೆ. ಎಲ್ಲ ಫುಲ್ ಶೇಪ್ ಮಾಡಿ ಎಲ್ಲೆಲ್ಲಿ ಫಿಟ್ ಆಗ್ಬೇಕು ಆ ಕಲ್ಲುಗಳ ಕ್ಲೀನ್ ಲೇಬಲ್ ಮಾಡ್ಕೊಂಡು ತನ್ನ ಆಲಯದಲ್ಲಿ ಮಾಡುದು ಕುಂಡಿಸಂತೆ. ಕುಂಡಿಸ್ಬೇಕಾದ್ರೆ ಆಲಯದಲ್ಲಿ ಏನಾಗಿಲ್ವಂತೆ, ಯಾವುದೇ ರೀತಿ ಒಂದು ಸೌಂಡೇ ಬರುತ್ತೆ. ಸೊ ವಿತೌಟ್ ಸೌಂಡ್ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಆಲಯದಲ್ಲಿ ಮಾಡಿ ತಂದ್ಬಿಟ್ಟು ಪ್ಲೇಸ್ ಮಾಡೋದು. ಇದೇ ತರ ನೋಡ್ಬೇಕು ಕ್ರಿಸ್ತನ ಸಭೆ ಕೂಡ ಏನೆಲ್ಲ ಸಿದ್ಧತೆ ಆಗ್ಬೇಕು ಇವೆಲ್ಲ ಸಿದ್ಧತೆಗಳು ಎಲ್ಲಿ ಮಾಡ್ತಾರೆ ಇವತ್ತು ಎಲ್ಲ ಬಿಟ್ಟು ಭೂಲೋಕದಲ್ಲಿ ಅಂತಂದ್ರೆ ಎಲ್ಲ ಫಿನಿಶಿಂಗ್ ಹೊರತು ಪರಲೋಕದಲ್ಲಿ ಯಾವುದೇ ರೀತಿ ಒಂದು ಟಚಪ್ ಮಾಡೋಂಥದ್ದೇ ಇಲ್ಲ. ಅದ್ರ ಅದೇ ಹೇಳ್ತಾರೆ ಈ ಸೋಲೋಮನ್ನ ಒಂದು ಕಲ್ಲುಗಳನ್ನ ಕೂಡ ಎತ್ತಿದೆ ಎಲ್ಲಿ ಅಂತಂದ್ರೆ ಆಕ್ಚುಲಿ ಒಂದೇ ಒಂದು ಗಣಿಯಿಂದ ಏನಲ್ಲ ಅದರ ವೇರಿಯಸ್ ವೇರಿಯಸ್ ಪ್ಲೇಸಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ತಗೊಂಡ್ಬರ್ತದ್ರ. ಇದೇ ರೀತಿ ಏನ್ ಮಾಡ್ತಾರೆ ಈ ಒಂದು ಕಲ್ಲುಗಳನ್ನ ಏನ್ ಮಾಡ್ತಾರೆ ಭೂಲೋಕದಲ್ಲಿ ಎಲ್ಲಾ ಕಡೆ ಏನ್ ಮಾಡ್ತಾರೆ ಇತ್ತು ಈ ಕಲ್ಲುಗಳನ್ನ ಅವರು ಸೆಲೆಕ್ಷನ್ ಮಾಡ್ತಾರೆ. ಅದರ ಸೊ ಬೇಕಾದ್ರೆ ಇದು ಪಿರಮಿಡ್ ಅಲ್ಲಿ ಚೆನ್ನಾಗಿ ನೋಡ್ಬೋದು. ಅದರ ಪಿರಮಿಡ್ ಅಲ್ಲಿ ಆ ಕಲ್ಲುಗಳನ್ನ ಇಲ್ಲಿಂದ ತಂದ್ರು ಅಂದ್ರೆ ದೂರದಲ್ಲಿ ಅವರ ಅಲ್ಲಿಂದ ಮತ್ತೆ ಆ ಪಿರಮಿಡ್ ಇರೋಂತ ಒಂದು ಜಾಗಕ್ಕೆ ಸಿಕ್ಕಾಪಟ್ಟೆ ದೂರ. ಹಳೆ ಕಾಲದಲ್ಲಿ ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡಿ ತಂದ್ರು ಇದು ಹೆಂಗೆ ತಂದೆ ಆ ಜಾಗಕ್ಕೆ ಕರೆಕ್ಟಾಗಿ ಪ್ಲೇಸ್ ಮಾಡಿ ಹೆಂಗೆ ಕಟ್ಟರು ಅಂತ ಹೇಳೋಂಥ ವಿಚಾರ ಇವತ್ತು ಕೂಡ ಹೆಂಗಿದೆ ಅಂದ್ರೆ ಇಟ್ ಇಸ್ ಟೋಟ್ಲಿ ಸರ್ಪ್ರೈಸಿಂಗ್ ಅದರ ಆಶ್ಚರ್ಯವಾದಂತ ಒಂದು ಮಾತು. ಅದರ ಇದೇ ರೀತಿ ಈ ಒಂದು ಸಭೆ ಈ ಸಭೆನ ಆಯ್ಕೆ ಎಲ್ಲಿ ಮಾಡ್ತಾರೆ ಅಂತಂದ್ರೆ ಒಂದು ಜಾಗದಿಂದ ಅಲ್ಲ ಲೋಕದಂತ ಎಲ್ಲಾ ಮೂಲೆ ಮೂಲೆಗಳಿಂದ ಏನ್ ಮಾಡ್ತಾರೆ ಇವತ್ತು ಸಿದ್ಧತೆ ಮಾಡ್ತಾರೆ. ಅದನ್ನ ಹೆಂಗೆ ಕೆತ್ತುಬಿಟ್ಟು ತಂದ್ರು ಅಂತಂತ ಹೇಳೋದು ಇವತ್ತು ಕೂಡ ಹೆಂಗಿದೆ ಆಶ್ಚರ್ಯ. ನಮ್ ಹೆಂಗೆ ಲೋಕದಿಂದ ಕರೆದ್ರು. ಹಲೋ ಫೋನ್ ಆಫ್ ಮಾಡಿ ಆಫ್ ಮಾಡು. ಅದೇ ನೋಡ್ಬೇಕಾದ್ರೆ ಏನಂತಂದ್ರೆ ಇವತ್ತು ಅದು ಕೂಡ ಹೆಂಗಿದೆ ಇವತ್ತು ಆಶ್ಚರ್ಯ. ನಾ ಪಿರಮಿಡ್ ಅಲ್ಲಿ ಓದ್ತಿರೋದು ಹೆಂಗಂದ್ರೆ ಈ ಕಲ್ನ ಈ ತರ ಕೆತ್ತಿದ ಪರ ಇಲ್ಲ ಈ ಬ್ಯಾಕ್ ಸೈಡ್ ಇಂದ ಚಿಪ್ ಆಫ್ ಮಾಡ್ಬಿಟ್ಟು ಯಾವ ರೀತಿ ನೆತ್ತಿದ್ದಾರೆ ಅಂತ ನಮ್ಗೆ ಹೇಳಿದ್ರೆ ಹೆಂಗಿದೆ ಇವತ್ತು ಇದು ಆಶ್ಚರ್ಯವಂತ ಕೆಲಸ. ಅದ್ರ ಅದೇ ತರ ನಮ್ಮನ್ನ ಲೋಕದಲ್ಲಿ ಯಾವ ತರ ಒಂದು ಕರೆದವ್ರೆ ಅದ್ರ ಯಾವ ತರ ಒಂದು ಪ್ರತ್ಯೇಕವಾಗಿ ಕರೆದು ಬಿಟ್ಟು ನಮ್ಮನ್ನ ಸತ್ಯಕ್ಕೆ ಸೇರಿಸಿರೋದು ಕೂಡ ಹೆಂಗಿದೆ ಒಂದು ಆಶ್ಚರ್ಯವಾದ ಕೆಲಸ. ಆಮೇಲೆ ಡಿಸ್ಟೆನ್ಸ್ ಹೆಂಗಿತ್ತು ಅಷ್ಟು ದೂರದಿಂದ ತಂದಿರೋದು ಏನಿದೆ ಟೋಟಲ್ ಯಾರು ಅದು ಊಹೆ ಮಾಡಕ್ ಆಗ್ತಾರೆ ಅಂತ ವಿಚಾರನೆ. ಯಾಕಂದ್ರೆ ಆ ಕಾಲದಲ್ಲಿ ಮಾಡಿದ ಎಕ್ವಿಪ್ಮೆಂಟ್ಸ್ ಗಳು ಏನಿಲ್ಲ ಅದರ ಅದು ಡೆಸರ್ಟ್ ಅಲ್ಲಿ ಏನ್ರಿ ಅರಣ್ಯ ಭೂಮಿಯಲ್ಲಿ ಬರಡು ಭೂಮಿಯಲ್ಲಿ ಯಾವ ತರ ಸಾಗಾಣಿಕೆ ಮಾಡಿದ್ರು. ಯಾಕಂದ್ರೆ ಅಲ್ಲೆಲ್ಲ ಏನ್ರಿ ಮಣ್ಣಲ್ಲೆಲ್ಲ ಒಂದು ಒಂಟೆ ಹೋಗೋದೆ ಭಾರಿ ಕಷ್ಟ ಅಂತ ಅದರ ಊದ್ಕೊಂಡ್ಬಿಡ್ತಾರೆ. ಅಂದ್ರೆ ಹಂಗಿರ್ಬೇಕು ಇಂಥ ಒಂದು ಭಾರವಾಗಿದೆ ಕಲ್ಗಳನ್ನ ಹೆಂಗ್ ತಂದ್ರು ಇದೆಲ್ಲ ಹೆಂಗಿದೆ ಅಂತಂದ್ರೆ ಟೋಟ್ಲಿ ಸರ್ಪ್ರೈಸಿಂಗ್. ಆಯ್ತು ನೋಡ್ಬೇಕ್ರೆ ನಮ್ಮನ್ನ ದೇವ್ರ ಉಂಟು ಏನ್ರಿ ಈ ಭೂಲೋಕದಲ್ಲಿ ಸಾಗಾಣಿಕೆ ಮಾಡಿ ಏನ್ರಿ ನಮ್ಮ ಒಂದು ಪ್ರಯಾಣನ ಮುಗಿಸಿ ಕ್ರಿಸ್ತನಲ್ಲಿ ನಮ್ಮನ್ನು ಸೇರಿಸ್ತಾರದು ಕೂಡ ಹೆಂಗಿದೆ ದೊಡ್ಡ ಆಶ್ಚರ್ಯವಾದಂತ ಒಂದು ವಿಚಾರ. ಫ್ಯೂಚರ್ ಅಲ್ಲಿ ಲೋಕದಲ್ಲಿ ಏನ್ ಮಾಡ್ತಾರೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಏನಪ್ಪ ಇಂಥವ್ರಲ್ಲಿ ಎಲ್ಲಿ ಹೋಗ್ಬಿಟ್ಟಾರೆ ಇಂಥವ್ರಲ್ಲಿ ಹೋಗ್ಬಿಟ್ಟಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಆಶ್ಚರ್ಯ ಪಡೋ ಅಂತ ವಿಚಾರ. ಯಾಕಂದ್ರೆ ನಾವೆಲ್ಲ ಫಸ್ಟ್ ಆಫ್ ಆಲ್ ಏನ್ರಿ ಸೂಟೇಬಲ್ ಅಲ್ಲ ಅಂದ್ರೆ ನಮ್ಗೆ ಅನೇಕ ಬಲಹೀನತೆಗಳು ಇವಾಗಿದೆ. ಆ ಬಲಹೀನತೆಗಳು ಇವತ್ತು ಏನ್ ಮಾಡ್ತಾರೆ ದೇವರು
ಕೃಪೆಯಿಂದ ಫೈಟ್ ಮಾಡ್ತಾರೆ. ಆದ್ರೂ ಕೂಡ ಫೈಟಿಂಗ್ ಎಲ್ಲ ಮುಗಿಸಿ ಆ ಒಂದು ಹಂತಕ್ಕೆ ಬರೋದಂದ್ರೆ ಇದು ಯಾರ ಗ್ರೇಸೋ ದೇವರ ಒಂದು ಗ್ರೇಸ್ ಅದರ. ಅದಕ್ಕೆ ಆ ಪಿರಮಿಡ್ ಕೂಡ ನೋಡ್ಬೋದು. ಇದು ಸೇಮ್ ಸೊಲೊಮನ್ ಟೆಂಪಲ್ ಕಟ್ಟರೆ ಏತರ ಪಿರಮಿಡ್ ಕಟ್ಟರೆ. ಪಿರಮಿಡ್ ಕಟ್ಬೇಕಾದ್ರೆ ಏನ್ ಹೇಳ್ತಾರಂದ್ರೆ ಆಕ್ಚುಲಿ ಈ ಕಟ್ಬಿಟ್ಟು ಆಮೇಲೆ ಚೇಂಬರ್ಗಳನ್ನ ಮಾಡಿದ್ವಂತೆ. ಕಟ್ಬೇಕಾದ್ರೆ ಏನ್ ಮಾಡ್ಬಿಟ್ರಂತೆ ಚೇಂಬರ್ಗಳಿಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗ್ಬಿಟ್ರಂತೆ. ಅಂದ್ರೆ ಏನರ್ಥ ಅಂದ್ರೆ ಈ ಕಲ್ಲಿರ್ಬೇಕು ಅಂತ ಅಂದ್ಬಿಟ್ಟು ಡಿಸಿಷನ್ ಎಲ್ಲಿ ಮಾಡಿದ್ರು ಅಂದ್ರೆ ಆ ಕಲ್ನ ಏರ್ಸಕ್ಕೆ ಮುಂಚೆನೆ ಏನ್ರಿ ಆ ಕಲ್ನ ಆ ಗಣಿನ ತಂದ್ಬಿಟ್ಟು ಇಲ್ಲಿ ಕ್ಲೀನಾಗಿ ಫಿನಿಶಿಂಗ್ ಮಾಡಿ ಆ ಸ್ಟ್ರಕ್ಚರ್ ಕಟ್ಟೋದಕ್ಕಿಂತ ಮುಂಚೆನೆ ಮಾಡೋದಿಲ್ಲ. ಕ್ಲೀನಾಗೆ ಕ್ಲೀನಾಗಿ ಎಲ್ಲ ಪ್ಲಾನ್ ಮಾಡಿ ಕಲ್ಲು ಪ್ಲೇಸ್ ಮಾಡ್ತಾ ಇರ್ಬೇಕಾದ್ರೆ ಹೆಂಗ್ ಮಾಡ್ಬಿಟ್ಟರೆ ಆ ಚೇಂಬರ್ ಏನಾಗ್ಬೇಕು ಹಂಗೆ ಹಂಗೆ ಬಿಲ್ಟ್ ಆಗ್ಬೇಕು ಅಂದ್ರೆ ಆಟೋಮೆಟಿಕ್ ಬಿಲ್ಟ್ ಆಗ್ಬೇಕು. ಆ ಥರ ಮಾಡಿರುತ್ತೆ ಅವರು ಅವ್ರು ಪ್ಲಾನ್ ಮಾಡಿರುತ್ತೆ. ಅದರ ಇದೇ ಥರ ಸೋಲೊಮನ್ ಟೆಂಪಲ್ ಕೂಡ ಅದರ ಸೋಲೊಮನ್ ಆಲಯ ಕೂಡ ಹೆಂಗ್ ಮಾಡಿದ್ದು ಸೇಮ್ ಇದೇ ಥರ ಮಾಡಿದ್ದು ಅಲ್ಲಿ ಅಲ್ಲಿ ಕಟ್ಟಿದ್ದು ಕಲ್ಲುಗಳನ್ನ ಇದು ಸಿರತೆಗಳದ ಅದರ ಆಮೇಲೆ ಸೌದೆ ಅದರ ಸಿಡಾಸ್ ಅದರ ಕೇದುರು ಮರಗಳನ್ನ ಹಾಕ್ತಾರೆ ಅಂದ್ರೆ ಸಿಡಾಸ್ ಆಫ್ ಲೆಬನಾನ್. ಈ ಲೆಬನಾನ್ ಇಂದ ಹೆಂಗ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂತಂದ್ರೆ ಇಲ್ಲರೆ ಬರೀ ಸಮುದ್ರದಲ್ಲಿ ಅಲ್ಲಿ ಕಡ್ದ್ಬಿಟ್ಟು ಏನ್ ಮಾಡ್ತಾರೆ ಸಮುದ್ರದಲ್ಲಿ ಅಲ್ಲಿ ಬಿಸಾಕ್ಬಿಡ್ತಾರೆ ಆ ನೀರಲ್ಲಿ ಹಂಗೆ ಅರ್ದಿ 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 ಏನಾಗ್ಬಿಡ್ತಾರೆ ಕ್ಲೀನಾಗಿ ಇಲ್ಲಿ ಇಲ್ಲಿ ಎರಸ್ರ ಮತ್ತೆ ಬರ್ತಾ ಇಲ್ಲ ಇಸ್ರೇಲ್ ಅದಕ್ಕೆ ಬರ್ಬೇಕಾದ್ರೆ ಮತ್ತೆ ಅಲ್ಲೇ ಮಾಡ್ತಾವ್ರು ಅವರು ಪಿಕಪ್ ಮಾಡ್ತಾವ್ರ. ಸೊ ಇದು ಕೂಡ ನೋಡ್ಬೇಕಾದ್ರೆ ಇವಾಗ ಇರೋಂಥ ಮಾಡರ್ನ್ ವೇ ಆಫ್ ಟ್ರಾನ್ಸ್ಪೋರ್ಟೇಷನ್ ಫಾರಿನಲ್ಲಿ ಏನ್ ಮಾಡ್ತಾರೆ ಹಿಲ್ ಸ್ಟೇಷನ್ಸ್ ಎಲ್ಲ ಈ ಮರನ ಕಡ್ದ ಏನ್ ಮಾಡ್ತಾ ಇರ್ತಂದ್ರೆ ಅಲ್ಲೆಲ್ಲ ರೋಡ್ ಟ್ರಾನ್ಸ್ಪೋರ್ಟ್ ಎಲ್ಲ ಇರೋದಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಟಫು. ಘಾಟ್ ಸೆಕ್ಷನ್ ಅಂತ ಏನ್ ಮಾಡ್ತಾರೆ ನೀರಲ್ಲೇ ಮಾಡ್ದಲ್ಲ ಮೇಣದ ಬಿಟ್ಬಿಡ್ತಾರೆ. ಆ ವೇಗಕ್ಕೆ ಇರೋಂತ ಒಂದು ಎಂತ ಆ ಒಂದು ಸ್ಲೋಪ್ ಇದೆ ಆಟೋಮೆಟಿಕ್ ಆಗಿರೋಂಥ ಮರಗಳು ಬಂದು ತನ್ನ ಡೆಸ್ಟಿನೇಷನ್ ಸೇರ್ಬಿಡ್ತಾ ಇದ್ರು. ಅದೇ ಥರ ನೋಡ್ಬೇಕಾದ್ರೆ ದೇವ್ರ ಮಕ್ಕಳು ಯಾರೋ ನೀತಿವಂತ ಆಗಿರೋಂಥ ಮರಗಳನ್ನ ದೇವ್ರೇನ್ ಮಾಡ್ತಾರೆ ಇವತ್ತು ಕಡಿತವ್ರೆ ಎಲ್ಲ ಎಲ್ಲಿ ಲೋಕದಿಂದ ಕಡಿದ್ಬಿಟ್ಟು ಆತನ ಆಲಯನ ಕಟ್ಟೋದಕ್ಕೆ ಕೆಲಸ ದೇವ್ರೇನ್ ಮಾಡ್ತಾರೆ ಮರಗಳನ್ನೇ ಮಾಡ್ತಾರೆ ಇವತ್ತು ಇವತ್ತು ಯೂಸ್ ಮಾಡ್ತಾವ್ರಲ್ಲ. ಈ ಮರಗಳ ಸಿದ್ಧತೆ ಕೂಡ ಹೆಂಗಿದೆ ಅದರ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ದೇವರಾಲಯಕ್ಕೆ ಮರ ಆಗ್ಬೇಕು ಅಂತಂದ್ರೆ ಫಸ್ಟ್ ನಾವೇನ್ ಬೇಕು ಡಿಟ್ಯಾಚ್ಮೆಂಟ್ ಆಗ್ಬೇಕು ಈ ಲೋಕದಿಂದ. ಏನಬೇಕು ನಾವು ಫಸ್ಟ್ ಪ್ರತ್ಯೇಕವಾಗಿ ಹೊರಗಡೆ ಬರ್ಬೇಕು ಅಂದ್ರೆ ಬಂದ್ಬಿಟ್ಟು ಆತನ ಹೆಂಗ್ ನಡೆಸ್ತಾರೋ ಅದೇನೋ ನದಿಯಲ್ಲಿ ಬಿಸಾಕ್ಬಿಡಿದ್ರೆ ನಿಮಗೆ ಅದ ಹೆಂಗ್ ಹೋಗ್ತಾರೋ ಹಂಗೆ ಹೋಗ್ಬೇಕು ನದಿ ಅಂದ್ರೆ ನದಿಯಲ್ಲಿ ಸ್ಟ್ರೈಟ್ ಆಗಿ ಹೋಗ್ತೀನಿ ಲೆಫ್ಟ್ಗೆ ಹೋಗ್ತೀನಿ ಆಯ್ತದ ನದಿನಾಗಲ್ಲ ಅದು ಫುಲ್ ಎಲ್ಲಾದಗೂ ರೆಡಿ ಮಾಡ್ಬಿಡ್ತಾರೆ. ಆ ಥರ ಸತ್ಯದ ಪ್ರಕಾರ ನಾವು ನಿತ್ಯರ ಹಂಗೆ ಏನ್ ಮಾಡ್ತೀವಿ ದೇವ್ರು ನಮ್ಮನ್ನ ಎಲ್ಲಿ ಕರ್ಕೊಂಬಂಡು ಕರೆಕ್ಟ್ ಆಗಿ ಸೇರಿಸ್ತಾರೆ ಅಂದ್ರೆ ಆಲೆ ಒಂದು ಸ್ಥಳಕ್ಕೆ ಏನ್ ಮಾಡ್ತೀವಿ ಕರ್ಕೊಂಬಂದೆ ನಮ್ಗೆ ಸೇರ್ತಾರೆ. ಈ ತರ ಸೋಲೊಮನ್ ಏನ್ ಮಾಡಂತೆ ಎಲ್ಲಾ ಆಲಯಕ್ಕೆ ಬೇಕಂತ ಎಲ್ಲಾ ಸಿದ್ಧತೆಗಳು 100% ಎಲ್ಲಿ ಮಾಡಿದ್ದು ಆಲಯ ಕಟ್ಟೋದಕ್ಕಿಂತ ಮುಂಚೆನೆ ಮಾಡಂತವ್ರು ಅವರು ಮಾಡ್ತಾರೆ. ಕಟ್ಟಬೇಕಾದ್ರೆ ಏನಾಗಿಲ್ಲತ್ತೆ ಏನು ಒಂದು ಸೌಂಡು ಬಂದಿಲ್ವತ್ತೆ ಅದ್ರ ನಾವು ಅದೇ ಕಡೆ ಸೋಲೊಮನ್ ಒಂದು ಟೆಂಪಲ್ ಸಬ್ಜೆಕ್ಟ್ ನೋಡಿದಿರಿ ಅದರ ಏನಂದ್ರೆ ಅದು ಆಲಯ ಕಟ್ಟಕ್ಕೆ 3 ಲೇಯರ್ ಇತ್ತಂತೆ. ಹೊರಗಡೆ ಕಲ್ಲು ಸೆಂಟ್ರಲ್ಲಿ ಏನ್ರಿ ಒಂದು ಸೌದೆ ಅದರ ಸಿಡಾರ್ಸ್ ಆಫ್ ಲೆಬನಾನ್ ಒಂದು ನೆಕ್ಸ್ಟ್ ಮೇಡ ಇರೋಂಥ ಒಂದು ಹೊದಿಕೆ ಮತ್ತು ಚಿನ್ನದ ಹೊದಿಕೆ ಅಂದ್ರೆ ಅದೇ ನೋಡ್ಬೇಕಾದ್ರೆ ಹೆಂಗೆ ಫಸ್ಟ್ ನಾವು ಹೊರಗಡೆ ಲೋಕಕ್ಕೆ ನೋಡ್ಬೇಕಾದ್ರೆ ಹೆಂಗಿದೆ ಕಲ್ಗಳ ತರ ಅದರ ಎಂತಂದ್ರೆ ಏನು ಏನು ಪ್ರಯೋಜನ ಇಲ್ಲಿರೋದು ನಾರ್ಮಲ್ ಆಗಿ ಅದರ ಲೋಕ ಜನಗಳಿಗೆ ಹಿಂಗಿರ್ತಾರೆ ಅಂದ್ರೆ ಸ್ಟ್ರಕ್ಚರ್ ಅದರ ನಮ್ಮಲ್ಲಿ ಏನೋ ಒಂದು ಸ್ಪೆಷಲ್ ಆಗಿರುತ್ತೆ ಗುಣಗಳು ಏನಿಲ್ಲ. ಸೆಂಟ್ರಲ್ ಇರೋದೇನು ಸೆಂಟ್ರಲ್ ಇರೋದು ಮರ ಅದರ ಮರ ಅಂತಂದೇನು ಆಕ್ಚುಲಿ ಆ ಮರ ಏನಕ್ಕೆ ಯೂಸ್ ಮಾಡಿದ್ರೆ ಸ್ಪೆಷಲ್ ಆಗಿ ಮರ ಅಂತಂದ್ರೆ ಇದಕ್ಕೆ ಒಂದು ಕ್ವಾಲಿಟಿ ಇತ್ತಂತೆ ಇದು ಕೊಳಿತಾ ಇಲ್ವಂತೆ ಇದಕ್ಕೆ ಹುಳ ಬೀಳ್ತಾ ಇಲ್ವಂತೆ ಅದರ ಇದೇನಂತಂದ್ರೆ ನ್ಯೂ ಕ್ರಿಯೇಚರ್. ನ್ಯೂ ಕ್ರಿಯೇಚರ್ ಯಾವತ್ತು ಸಾಯೋದಕ್ಕೆ ಸಾಧ್ಯತೆನೇ ಇಲ್ಲ ಹುಳ ಬೀಳಕ್ಕೇನಿಲ್ಲ ಅಂದ್ರೆ ಒಂಥರ ಯಾವತ್ತು ಶಾಶ್ವತವಾಗಿರೋಂಥ ಒಂದು ಮರ. ಆಮೇಲೆ ಇನ್ನೊಂದು ಏನಂದ್ರೆ ಈ ಮರಕ್ಕೆ ಅರೋಮೆಟಿಕ್ ಸ್ಮೆಲ್ ಇತ್ತಂತೆ. ಅರೋಮೆಟಿಕ್ ಅಂತಂದ್ರೆ ಏನಂದ್ರೆ ಈ ಒಂದು ಗಂಧದ ಮರ ಐತೆ ನೋಡಿ ಅದರ ಅಂತ ಒಂದು ಸುವಾಸನೆ ಬರಂಥದ್ದು ಒಂದು ಸ್ಮೆಲ್ ಬರಂಥದ್ದು ಅದರ ಆ ಥರ ಒಂದು ಏನ್ರಿ ಒಂದು ಮರ ಅಂತೆ ಅಂದ್ರೆ ಅದಕ್ಕೆ ಈ ಒಂದು ಸ್ಪೆಷಲ್ ಆಗಿರೋಂಥ ಈ ಕ್ವಾಲಿಟಿ ಮರನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅವರು ಯೂಸ್ ಮಾಡ್ತಾರೆ. ಇದೇ ಥರ ನಮ್ಮ ನ್ಯೂ ಕ್ರಿಯೇಚರ್ ಆಗಿರ್ಬೇಕು ಯಾವಾಗ ಏನು ಕೊಡೋಂಗಿರ್ಬೇಕು ದೇವರಿಗೆ ಒಂದು ಫ್ರೇಗ್ರೆನ್ಸ್ ಅಂದ್ರೆ ಒಂದು ಸ್ಮೆಲ್ ಕೊಡೋಂಗೇನಾಗಿರ್ಬೇಕು ಅದು ಇರ್ಬೇಕು. ಅದರ ಇದೇ ಸೆಂಟ್ರಲ್ ಇರೋದು ಅದರ ಹೊರಗಡೆ ಇದು ಅದರ ಸೆಂಟ್ರಲ್ ಇರೋದು ದೇವ ದೃಷ್ಟಿಯಲ್ಲಿ ಅದರ ಹೊರಡೆ ಆಲೆ ಹೊರಡೆ ಬಂದ್ರೆ ದೇವ್ರು ನೋಡೋದು ಯಾವುದು ದೇವ್ರು ನೋಡಿದ್ರೆ ಗೋಲ್ಡ್ ನಮ್ಮಲ್ಲಿರೋಂಥ ಗೋಲ್ಡ್ ನೋಡೋದು ಅದರ. ಯಾಕಂದ್ರೆ ದೇವರು ಹೇಳ್ತಲ್ಲ ದಾವಿದ್ ಹೇಳ್ಬೇಕಾರೆ ಸೊಲೊಮನ್ ಸಾರಿ ಫ್ಯಾಮಿಲಿನ ಕಳಿಸ್ಬೇಕಾದ್ರೆ ದಾವಿದನ್ನ ಅಭಿಷೇಕ ಮಾಡ್ಬೇಕಾರೆ ದೇವರು ಮನುಷ್ಯ ಥರಲ್ಲ ಮನುಷ್ಯ ಏನ್ ಮಾಡ್ತಾರೆ ಹೊರಗಡೆ ನಾವು ನೋಡೋದೇ ಏನು ಹೊರಗಡೆ ಅದ ದೇವ್ರು ಮಾಡ್ತಾರೆ ನೋಡ್ತಾರೆ. ನಮ್ಮಲ್ಲಿರೋಂಥ ಚಿನ್ನದ ಒಂದು ಸ್ವಭಾವನೇ ಮಾಡೋ ದೇವ್ರು ನಮ್ಮನ್ನ ನೋಡ್ಬಿಟ್ಟು ನಮ್ಗೆ ಏನ್ ಮಾಡಿರೋದು ನಮ್ಮನ್ನೆಲ್ಲ ಅದನ್ನ ಕಲ್ಲಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ಟವ್ರು ಏನಾಕ್ಬಿಟ್ಟು ಸೌದೆ ಹಾಕ್ಬಿಟ್ಟು ಅಲ್ಲ. ಈ ಒಂದು ಪ್ರಿಪರೇಷನ್ ಎಲ್ಲಿ ನಡೀತದೆ ಅಲ್ಲ ಎಲ್ಲ ಹೊರಗಡೆ ಇದು ಯಾವುದು ಹೊರಗಡೆ ಬಂದು ಹಾಗಂತದೆ ಇಲ್ಲ. ಹಂಗಾದ್ರೆ ಏನಾಗ್ತದೆ ನಮಗೆ ಇವತ್ತೆಲ್ಲ ಏನೆಲ್ಲ ಸಿದ್ಧತೆ ಆಗ್ಬೇಕಾ ಇದೆಯೋ ಏನೆಲ್ಲ ಒಂದು ಚಿಸ್ಲಿಂಗು ಶೇಪಿಂಗು ಸ್ಟ್ರಕ್ಚರು ಡಿಸೈನ್ ಗಿಜನ್ ಎಲ್ಲ ಏನಾಗಬೇಕು ಎಲ್ಲ ಬೇಕು ಎಲ್ಲ ಇಲ್ಲೇ ಆಗ್ಬೇಕು. ಅದರ ಒಂದ್ಸರಿ ಕಟ್ಟಿದ ಮೇಲೆ ಏನ್ ಮಾಡೋಕ್ಕಾಗಲ್ಲ ಏನು ಮಾಡೋದಕ್ಕೆ ಆಗಲ್ಲ. ಇವಾಗ ಕೂಡ ಏನೋ ಒಬ್ಬ ಮನುಷ್ಯ ಮನೆಗೆ ಕಟ್ಬೇಕಾದ್ರೆ ಏನ್ ಮಾಡ್ತಾನೆ 8,000 ವ್ಯವಸ್ಥೆ ಮಾಡ್ತಾರೆ 10 ರೂಪಾಯಿ ಜಾಸ್ತಿ ಪರವಾಗಿಲ್ಲ ಮಾಡ್ಬಿಡಿ ಅಂದ್ರೆ 100% ಹೆಂಗಿರ್ಬೇಕು ಮನೆ ಕಟ್ಮೇಲೆ ಏನಾಗ್ಬಿಡ್ದು ಏನೇ ರೀತಿ ನಮ್ಗೆ ತೊಂದರೆಗಳಾಗ್ಬಿಡುತ್ತೆ. ಆ ರೀತಿ ದೇವ್ರೇನ್ ಮಾಡ್ತಾರೆ ಕಂಪ್ಲೀಟ್ ಸ್ಟ್ರಕ್ಚರ್ ಪ್ರಾಪರ್ ಮಾಡ್ತಾರಂತೆ. ಆಮೇಲೆ ಈ ಆದರ್ಶಭೂತವಾದ ದೇವಾಲಯವು ಉಳಿಸುತ್ತಿಗೆಯ ಸದ್ದಿಲ್ಲದೆ ಕರ್ಕಶ ಸದ್ದು ಗದ್ದಲವಿಲ್ಲದೆ ದೈವ ವಾಸ್ತುಶಿಲ್ಪಿಯ ಮೂಲಕ ಕಟ್ಟಲ್ಪಡುವಂತೆ ಅನುಮತಿ ಪಡೆದಿತ್ತು.
ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ನೂತನ ಸೃಷ್ಟಿಯು ಸಂಪೂರ್ಣಗೊಳ್ಳುವುದರೊಂದಿಗೆ ಈ ಸಭೆಯು ಸಂಪೂರ್ಣಗೊಳ್ಳುವುದು. ಇದು ಸಹ ಅದರ ಶಿರಸ್ಸಾಗಿರುವ ಈ ಯುಗದ ಹಾದಿಯಲ್ಲಿ ಸತ್ತವರಲ್ಲಿ ಮೊದಲಿಗೆ ಪುನರುತ್ಥಾನ ಹೊಂದಿದ್ದ ಕತ್ತನಂತೆ ಸತ್ತವರಿಗಿಂತ ಎದ್ದು ಬರೋದಾಗಿದೆ ಎಂದು ಅರಸು ಆಜ್ಞಾಪಿಸಿದರು. ನೋಡ್ರ ಅದೇನ್ ಹೇಳ್ತಾರೆ ಅವಧಿ ಅಂತ ಫಸ್ಟ್ ಕಿಂಗ್ 6:1-6:7 ನೋಡ್ರ ಏನ್ತಾರೆ ಏನು ಶಬ್ದಗಳು ಕೇಳಿಸಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಬ್ರದರ್ ಅಸಲು ಅಂತಂದ್ರೆ ನೋಡಿ ಬ್ಯೂಟಿಫುಲ್ ಪಾಯಿಂಟ್ ಹೇಳ್ತಾರೆ ಏನಂತಂದ್ರೆ ಯಾವ ರೀತಿ ಈ ಕಲ್ನ ತಂದ್ಬಿಟ್ಟು ಅಲ್ಲಿ ಆಲಯ ಕಟ್ಟಬೇಕಾದ ಒಂದು ಸೌಂಡ್ ಬರ್ಲಿಲ್ವೋ ಇದೇ ತರ ಸಭೆಯ ರಿಸರೆಕ್ಷನ್ ಮೊದಲನೇ ಪುನರ್ತನ ಹೆಂಗಿರ್ತಂತೆ ಇಟ್ ವಿಲ್ ಬಿ ಟೋಟಲಿ ಸೈಲೆಂಟ್. ಇದು ಯಾರಿಗೇನಾಗಲ್ಲ ಯಾರು ಗೊತ್ತಾಗ ಲೋಕಿದಂಗೆ ಒಬ್ರು ಗೊತ್ತಾಗಲ್ಲ ಅಂತ ಅವೆಲ್ಲ ಗೊತ್ತಾಗದು ಯಾವಾಗಂದ್ರೆ ಯಾವಾಗ ಎಲ್ಲ ಆಲಯ ಫಿನಿಶ್ ಆಗಿ ಯಾವಾಗ ಗ್ರ್ಯಾಂಡ್ ಓಪನಿಂಗ್ ಆಗ್ತದೆ ಅವಾಗೇನಾಗದು ಅವಾಗ ಗೊತ್ತ. ಅಲ್ಲಿವರೆಗೂ ಸಭೆಯ ಒಂದು ಕಾರ್ಯಗಳು ದೇವರು ಮಾಡ್ತಾ ಲೋಕ ಮಾಡ್ತಾರ ಸೆಲೆಕ್ಷನ್ ವಿಭಿನ್ನವಾಗಿ ಒಂದು ಸಭೆಯನ್ನು ರೆಡಿ ಮಾಡ್ತಾರದು ಅವ್ರನ್ನ ಬಂದ್ಬಿಟ್ಟು ಈ ಒಂದು ಕೂಟಕ್ಕೆ ತರ್ತಾ ಇರೋದು ಇವೆಲ್ಲ ಯಾರಿಗೇನಾಗಲ್ಲ ಇದ್ರಿಗೆ ಯಾರು ಗೊತ್ತಾ. ಇದು ಪುನರ್ತನ ಆಗ್ತಾ ಇರೋದು ಕೂಡ ಹೆಂಗಿದೆ ಅಂತೆ ಟೋಟಲ್ ಸೈಲೆಂಟ್. ಇವಾಗ ನಾವೆಲ್ಲ ಸಾಯ್ಬೇಕಾರೆ ಅಲ್ಲ ದೇವ ಚಿತ್ತಾನವೆಲ್ಲ ಇದ್ದ ಅಂದ್ರೆ ಆ ಗ್ರೂಪ್ ಹೋಗಿದ್ರೆ ಅದರ ಅಥವಾ ಯಾರೇ ದೇವ್ರ ಭಕ್ತರುಗಳು ಸತ್ರ ಸರಿ ಹೆಂಗ್ ಸಾಯ್ತಾರೆ ನಾರ್ಮಲ್ ಮನುಷ್ಯನ್ ತಾನೇ ಸಾಯ್ತಾರೆ. ಇವ್ರು ಸಾವಿಗೂ ಲೋಕತಂತ್ರ ಜನಗಳ ಸಾವಿಗೆ ಏನಿಲ್ಲ ಏನು ವ್ಯತ್ಯಾಸ ಇಲ್ಲ. ಅದರ ವ್ಯತ್ಯಾಸ ಯಾರು ಮಾತ್ರ ಗೊತ್ತಾಗೋದು ದೇವ್ರಿಗೆ ಮಾತ್ರ ಮತ್ತೆ ದೇವ್ರ ಭಕ್ತರುಗಳು ಮಾತ್ರ. ಇನ್ ಯಾರಿಗೇನಾಗಲ್ಲ ಲೋಕ ಜನ ಗೊತ್ತಾಗದೆ ಅದರ ಸಮಾಧಿ ಹೆಂಗ್ ಬುಕ್ ಮಾಡ್ತಾರೆ ಬೇರೆ ರೈತರು ನಾವೇನ್ ಮಾಡ್ತೀವಿ ಸಮಾಧಿನ ಅದರ ರೈತರು ನಾವೇನ್ ಮಾಡೋದು ಆಡಕಾರಾಧನೆ ಮಾಡ್ಬಿಟ್ಟು ಸಮಾಧಿ ಮಾಡ್ಬಿಡೋದು ಅವ್ರ. ಅದೇ ಆ ಪುನರ್ತನದಲ್ಲಿ ದೇವ್ರು ಸೈಲೆಂಟ್ ಆಗಿ ಎಬ್ಬಿಸೋರು ಅಂದ್ಬಿಟ್ಟು ಯಾರು ಗೊತ್ತು ಅದರ ನೋಡಿ ಅಂತ ಹೇಳ್ತಾರೆ ಎಲ್ಲರೂ ವಚನಗಳು ಓದನಂತೀನಿ ಇಲ್ಲಿ ಕೀರ್ತನೆ 82 ಸಾಮ್ಸ್ 8:6 ಓದಿ. ಇನ್ನೊಬ್ರು ಸಾಮ್ಸ್ 87:6-5 ಓದಿ. ನೋಡ್ರ ನಾವೆಲ್ಲ ಯಾರಂತೆ ದೇವ್ರುಗಳು ನೀವು ಪರಸ್ಪರ ಮಕ್ಕಳು ಅಂತ ಬಿಟ್ಟು ನಾವು ಹೇಳಿದ್ದೀವಿ. ಹಾ ಸಾಮ್ಸ್ 82:6 ಆದ್ರೆ ಹೆಂಗ್ ಸಾಯ್ತಿರತ್ತೆ ನೀವು ದೇವ್ರ ಮಕ್ಕಳಾಗಿದ್ರು ಸರಿ ನೀವೆಂತ ದೇವ್ರ ಮಕ್ಕಳ ಯಾರೋ ದೇವ್ರ ಮಕ್ಕಳ ಯಾರು ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ನಾವು ಈಕ್ವಲ್ ಆಗಿದ್ರು ಸರಿ ದೇವ್ರ ದೃಷ್ಟಿಯಲ್ಲಿ ನಾವ್ ಹೆಂಗ್ ಸಾಯ್ತಿರಿ ನರರಂತೆ ಸಾಯೋದು. ಯೇಸು ಕ್ರಿಸ್ತು ಹೆಂಗ್ ಸತ್ತರ ಮನುಷ್ಯ ತಾನೇ ಸತ್ತಿದ್ದು ಅಲ್ಲ ಕಲ್ಪ್ರಿಟ್ ಆಗಿ ಸತ್ತಿದ್ದು ಅದ್ರ ರೈತರ ನಾವು ಸಾಯ್ಬೇಕು ಹೆಂಗ್ ಸಾಯ್ತಿರಿ ಇದೇ ತರ ನರರಂತೆ ಸಾಯುವರಿ. ಆಮೇಲೆ ನೋಡ್ರ ನನಗೆ ಹೇಳ್ತಾರೆ ನಾವು ಬೀಳ್ಬೇಕಾರೆ ನಾವು ಮರಣದಲ್ಲಿ ಬೀಳ್ಬೇಕಾರೆ ಮರಣಕ್ಕೆ ಹೋಗ್ಬೇಕು ಯಾವ ತರ ಬೀಳಿದ್ರು ಪ್ರತಿಯೊಬ್ಬ ಪ್ರಭುವಿನ ತರ ಅಂದ್ರೆ ಲೋಕದಲ್ಲಿ ಇಬ್ರು ಪ್ರಭುಗಳಿದ್ರು ಯಾರ್ಯಾರೋ ಆದಾಮ ಮತ್ತೆ ಯೇಸು ಕ್ರಿಸ್ತು. ನಾವು ಯಾವ ತರ ಬೀಳ್ತೀರಿ ಯಾವ ತರ ಸಾಯ್ ನಾವು ಎಸ್ ಯೇಸು ಕ್ರಿಸ್ತು. ಆದಾಮ ತರ ಪಾಪಿಯಾಗಿ ಸಾಯ್ದಲ್ಲ ಪಾಪಗೋಸ್ಕರ ಕ್ರಿಸ್ತನ್ ತರ ಆಗದವ ಸ್ಯಾಕ್ರಿಫಿಷಲ್ ಆಗಿ ಸಾಯ್ದ ಅದ್ರ ನೋಡ್ಬೇಕು ಪ್ರಭುಗಳಲ್ಲಿ ಒಬ್ರು ತರ ನೀವು ಸಾಯ್ತೀರಾ ಇರೋ ದೇವ್ರ ದೃಷ್ಟಿಯಲ್ಲಿ ದೇವ್ರಿಗೆ ಮಾತ್ರ ಗೊತ್ತಿರ್ತಾರೆ ಅದರ ಇನ್ನೊಂದು ಮಚನ ಅಂತ ಹೇಳಿ ಕೀರ್ತನೆ 87:5-6 ನೋಡ್ರ ಪ್ರತಿಯೊಂದು ಏನ್ರಿ ಜನಾಂಗದ ಜನ್ಮ ನಗರ ಅಂತ ಹೇಳಲ್ಪಡುವುದು. ನೋಡ್ರ ಈಗ ಏನ್ ಮಾಡ್ತಾರೆ ಜಯನ್ ಅಂದ್ರೆ ಏನು ಮೌಂಟ್ ಜಯನ್ ಅದೇನು ಇನ್ವಿಸಿಬಲ್ ಚರ್ಚ್ ಬಗ್ಗೆ ಹೇಳೋದು. ಇದನ್ನ ಪ್ರತಿಯೊಬ್ಬ ಒಬ್ಬ ಇಲ್ಲಿ ಇಲ್ದಿರಂತ ವ್ಯಕ್ತಿ ಅವನ್ ಜನ್ಮ ಇಲ್ದಿರ್ತಾನಂತೆ ಅಲ್ಲಿ ಅಲ್ಲಿ ಇರ್ತಾರೆ ಮಿಸ್ಸಿಂಗ್ ಪೀಪಲ್ ಅದರ ಇದನ್ನ ಯಾರು ಸ್ಥಿರಪಡಿಸ್ತಾರೆ ದೇವರೇ ಸ್ಥಿರಪಡಿಸ್ತಾರೆ. ಆಮೇಲೆ ಜನಾಂಗಗಳ ಪಟ್ಟಿಯನ್ನು 1000 ಏನ್ ಮಾಡ್ತಾರೆ ದೇವರು ಸೆನ್ಸಸ್ ಕೂಡ ಮಾಡ್ತಾರೆ ಜನಗಳ ಪಟ್ಟಿಯನ್ನು ಮಾಡುವಾಗ ಪ್ರತಿಯೊಂದರ ವಿಷಯ ಇದು ಅಲ್ಲಿಯೇ ಹುಟ್ಟಿತ್ತು ಎಂದು ಬರೆಯುವನು. ನೋಡ್ರ ಏನಂತಾರೆ ಇದು ಎಲ್ಲಿ ಹುಟ್ಟಿತ್ತು ಅದೇ ಇಂಗ್ಲಿಷ್ ಬರ್ತಾರೆ ಏನಂತಾರೆ ದ ಲಾರ್ಡ್ ಶಲ್ ಕೌಂಟ್ ವೆನ್ ಈ ರೈಟ್ ಇಟ್ ಅಪ್ ದ ಪೀಪಲ್ ದಿಸ್ ಮ್ಯಾನ್ ವಾಸ್ ಬಾರ್ನ್ ದೇರ್. ಇಂತಿಂತ ಮನುಷ್ಯನಾಗೋನೆ ಇಲ್ಲಿ ಇಲ್ಲ ಎಲ್ಲೋಗೋರೆ ಎಲ್ಲ ಎಲ್ಲೋರ ಅಲ್ಲಿ ಹುಟ್ಟಾರೆ ಅಂತ ಮಾಡ್ತಾರೆ ದೇವ್ರು ಅಲ್ಲಿ ಕ್ಲೀನಾಗಿ ಎಣಿಸ್ತಾ ಅಂತಾರ. ಅದಕ್ಕೆ ಇನ್ನೊಂದು ಕಡೆ ನೋಡಿ ಈ ರೆಸರೆಕ್ಷನ್ ಹೆಂಗಾಯ್ತಾರೆ ಅಂತೆ ಮಲಾಕಿ 3rd chapter ಮಲಾಕಿ 3rd chapter 17th verse ನೋಡ್ರ ನಾನು ಕಾರ್ಯ ಸಾಧಿಸುವಂತ ಇವ್ರು ಹೆಂಗಿರ್ತಾರೆ ನನಗೆ ಸ್ವಕೀಯ ಜನರಾಗಿರ್ತಾರೆ ಕಮಲೆ ಓದಿ ನೋಡಿ ಚೆನ್ನಾಗಿರ್ತಾರೆ. ಹಾ ಸಂಪತ್ತೆ ದೇವರ ಸಂಪತ್ತನ್ನು ಅಥವಾ ಅವರು ಜಿವಲ್ಸ್ ಇಂಗ್ಲಿಷ್ ಜಿವಲ್ಸ್ ಅಂತಂದ್ರ
ಆ ಜೀವನ್ಸ್ನ ಅವರು ಸೇರಿಸುವಂತ ದಿನದಲ್ಲಿ ಅಂದ್ರೆ ಅವ್ರ ಕಡೆಗೆ ಅವ್ರ ಒಡವೆಗಳೆಲ್ಲ ಸೇರಿಸ್ಕೊಂಡಂತ ದಿನದಲ್ಲಿ ಇವರು ಯಾರೋ ದೇವ್ರ ಒಂದು ಒಂದು ಭಯಭಕ್ತಿಯಿಂದ ದೇವ್ರ ಬಗ್ಗೆ ಮಾತಾಡ್ತಾರೆ ಗೊತ್ತಾ ಕರೋಡ್ ಹೇಳ್ತಾರೆ ಯಾರು 17th ಸಾರಿ 16th ಅಪ್ಪೋ ಇದು ಕರ್ತರಕ್ಕೆ ಬಯಂದವರುಗಳು ಒರೊರೊರೊ ಏಸಿಕೊಳ್ಳುವರು ಇವರೇ ಆ ಕರ್ತನನ್ನು ಏನ್ರೇ ಭಯಭಕ್ತಿಯಿಂದ ಇದು ಮಾಡ್ತಾರಲ್ಲ ಅವರು ಹೆಂಗಿರ್ತಾರೆ ದೇವ್ರಿಗೆ ಸ್ವಕೀಯ ಜನರಾಗಿರ್ತಾರೆ ಅದರ ಹೆಂಗಿರ್ತಾರಂತೆ ಅವರು ದೇವ್ರಿಗೆ ಇರ್ತಾರೆ ಒಂದು ಸಂಪತ್ತಾಗಿರ್ತಂತೆ ಒಡವೆ ತರ ಇರ್ತಾರಂತೆ ಅವ್ರು ಅದರ ಅವ್ರನ್ನ ದೇವ್ರು ಯಾವ ತರ ಕಾಪಾಡ್ತಾರೆ 17th ಮುಂದಕ್ಕೆ ಹೋದಿ சேனைகளின் கர்த்தர் சொல்லுகிறார் ஒரு மனுஷன் தனக்கு ஊழியம் செய்கிற தன்னுடைய குமாரனை கட்டாட்சிக்கிறது போல் நான் அவர்களை கட்டாட்சி மகனை யாவத்த கட்டாட்சிஸ்தரோ ஆ தர ஏன் மாட்டான் ஃபேத்ஃபுல் ஆகிற மகனை யாவ தர ஒரு தந்தை காப்பாடுத்தாரோ எக்ஸ்ட்ரா நோட்கோட்டோ அதே தர ஏன் இவரு ஆ தர அவரு இது மாட்டா சோ ஆ ரீதி ஏன் மாட்டாரு ஏன்றி தேவரு ஈ ஒரு சபை ஏன் மாட்டாரு புரோத்தன் இவ ಪ್ರತ್ಯೇಕವಾಗಿ ಏನ್ ಮಾಡ್ತಾರೆ ಟ್ಯಾಲೆಂಟ್ ಆಗಿ ಇರ್ತಾರೆ ಅಲ್ಲಿ ನೋಡಿ ಇದು ಥರ್ಡ್ ಚಾಪ್ಟರ್ ಫಸ್ಟ್ ವರ್ಸ್ ಏನ್ ಹೇಳ್ತಾರೆ ಮಲಕಿ ಥರ್ಡ್ ಚಾಪ್ಟರ್ ಫಸ್ಟ್ ವರ್ಸ್ ಇಗೋ ನನ್ನ ದೂತರನ್ನು ಕಳಿಸುತ್ತೇನೆ ಆತನು ಏನ್ ಮಾಡ್ತಾನೆ ಮುಂದೆ ದಾರಿಯನ್ನು ಸರಿ ಮಾಡುವರು ಏನ್ ಬರ್ತಾರೆ ನೀನು ಅಂಬಲಿಸುವಂತ ಕರ್ತನು ಆಲಯಕ್ಕೆ ಹೆಂಗ್ ಬರ್ತಾರೆ ಪಕ್ಕನೆ ಬರ್ತಾರೆ ಎಲ್ಲರೂ ಗೊತ್ತಾಗಲ್ಲ ಸಡನ್ ಆಗಿ ಬರ್ತಾರಂತೆ ಆಮೇಲೆ ನೋಡಿ ನಿಮಗೆ ಇಷ್ಟವಾದಂತ ಒಡಂಬಡಿಕೆಯ ದೂತನು ನೋಡ್ರ ಹೆಂಗಿರ್ತಾರೆ ಅಂತಾರೆ ಆತನ ಬರುವ ದಿನವನ್ನು ಹೇಗಿದೆ ಸಡನ್ ಆಗಿ ಬರ್ತಾರೆ ಹೇಳ್ತಾರೆ ಸೈಲೆಂಟ್ ಆಗಿ ಬರ್ತಾರೆ ಅಂತ ಯಾರಿಗೂ ಏನಾಗಲ್ಲ ಗೊತ್ತಾಗುತ್ತೆ ನನಗೆ ನೋಡ್ಬೇಕು ಈ ಬಂದ್ಬಿಟ್ಟು ಏನ್ ಮಾಡ್ತಾರೆ ಈ ಭೂಲೋಕಂತ ಮುಖ್ಯವಾಗಿರುವಂತಹ ಸಭೆನ ಏನ್ ಮಾಡ್ತಾರೆ ಪ್ರತ್ಯೇಕವರು ಅವರು ರೆಸರೆಕ್ಷನ್ ಮಾಡ್ತಾರೆ ಅಂತ ಬರ್ತಾರೆ ಹೇಳಿದ್ರೆ ಆ ಮೊದಲೇ ಪುನೋಡ್ತಾರೆ ಕೂಡ ಹೆಂಗಿರ್ತಾರೆ ಇಟ್ಬಿಟ್ಟು ಟೋಟಲಿ ಸೈಲೆಂಟ್ ಅಂದ್ರೆ ಅದು ಯಾರಿಗೇನಾಗಲ್ಲ ಯಾರಿಗೂ ಗೊತ್ತಾಗದಿರೋ ವಿಚಾರ ಯಾವಾಗ ಗೊತ್ತಾಗೋದು ಭೂಲೋಕದಲ್ಲಿ ಕಣ್ಣು ಕಾಣಿಸೋ ರೀತಿಯಲ್ಲಿ ಭೂಲೋಕದಲ್ಲಿ ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಎಲ್ಲಾ ಜನರಲ್ಲಿ ರೆಸರೆಕ್ಷನ್ ಆಗಿದ್ಮೇಲೆ ಅಂದ್ರೆ ಎಲ್ಲಾರು ಪುನರ್ತನ ಬಂದಿದ್ಮೇಲೆ ಇವ್ರು ಬಂದಿಲ್ಲ ಅಂತ ಗೊತ್ತಾಗಿದ್ಮೇಲೆ ಅವಾಗ ಏನಾಗ್ತದೆ ಆವಾಗ ಜನಗಳಿಗೆ ಏನಾಗೋದು ಅವಾಗ ಗೊತ್ತಾಗುತ್ತೆ ಅಂದ್ರೆ ಏನಾಗ್ತದೆ ಓ ಇವರೆಲ್ಲ ಎಲ್ಲ ಹೋಗಿದೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅವಾಗ ಅವಾಗ ದೇವ್ರ ಏನ್ ಮಾಡ್ತಾರೆ ಒಂದೊಂದು ರೀತಿ ಅವ್ರಿಗೆ ಇದು ಯಾವ್ದಕ್ಕೆ ಛಾಯ ಅಂತಂದ್ರೆ ಆ ಮೊದಲನೇ ಪುನರ್ತನ ಸೋಲೋಮೋನ್ ಕಟ್ಟಿದಂತ ಆಲಯಕ್ಕೆ ಏನಾಗಿದೆ ಇದು ಇದು ಛಾಯೆ ಒಂದೇ ಒಂದು ಉಳಿಯ ಒಂದು ಸದ್ದು ಬರ್ಲಿಲ್ವಲ್ಲ ಆ ತರ ಅಂತ ಅದ್ರ ನೆಕ್ಸ್ಟ್ ಆಮ್ ವಾಲ್ಯೂಮ್ ಓದಿ ನಾವು ನೆನಪಿನಿಡಬಹುದಾದ ಮತ್ತೊಂದು ಸೂಚನೆಯೆಂದರೆ ಅನೇಕ ಸದಸ್ಯಗಳುಳ್ಳ ಮಾನವ ದೇಹದ ಬಗ್ಗೆ ಅಪೋಲೋಸ್ತನಾದ ಪೌಲನು ಬಹು ಸ್ಪಷ್ಟವಾಗಿ ಮತ್ತು ವೈಶಿಷ್ಟ್ಯಪೂರ್ಣವಾಗಿ ಕರ್ತನ ದೇವರೆಂಬ ಸಭೆಯ ಹಾಗೂ ಅದರ ಶಿರಸ್ಸಾಗಿರುವ ಕರ್ತನ ನಿಕಟ ಸಂಬಂಧದ ಬಗ್ಗೆ ಉದಾಹರಿಸಿದ್ದಾನೆ. ನೋಡ್ರ ಏನ್ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತನ್ಗೂ ಮತ್ತೆ ಸಭೆಗಿರಂತ ಇನ್ನೊಂದು ಪಿಕ್ಚರ್ ಯಾವ್ದಪ್ಪ ಅಂದ್ರೆ ಬ್ಯೂಟಿಫುಲ್ ಅಂದ್ರೆ ಕ್ರೈಸ್ಟ್ ಹೆಡ್ ಅಂಡ್ ದ ಬಾಡಿ ದೇಹಕ್ಕೂ ಮತ್ತೆ ಆ ಶಿರಸ್ಗಿರೋಂತ ಒಂದು ಏನ್ರಿ ಒಂದು ಸಂಬಂಧ ಅದರ ಹೆಡ್ಗೂ ಮತ್ತೆ ಆ ಬಾಡಿಗಿರೋಂತ ಒಂದು ಏನ್ರಿ ಒಂದು ಸಂಬಂಧ ಅದರ ಅದೇ ವಚನಗಳು ಓದಿಂತೀನಿ ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲಾ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತರಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ನೋಡ್ರ ಹೆಂಗಿದೆ ಅಂತೆ ಪರಸ್ಪರ ಅಂಗಗಳಿದೆ ಎಲ್ಲ ದೇಹ ಒಂದೇ ಎಲ್ಲ ಅಂಗಗಳು ಒಂದೇ ಕೆಲಸ ಮಾಡ್ತದ ಕಣ್ಣಿಗೆ ಏನ್ ಕೊಟ್ಟಾರ ಬರೀ ನೋಡೋ ಕೆಲಸ ಅದೇ ಮಾಡಕ್ಕಾಗದ ಅದೆಲ್ಲ ನೋಡ್ಬಿಟ್ಟು ಯಾರಿಗೆ ತಿಳಿಸ್ಬೇಕು ಕೈಗೋ ಕಾಲಿಗೋ ತಿಳಿಸ್ಬೇಕು ಮಾಡುವಂತ ಅವಾಗ ಏನ್ ಮಾಡೋದು ಅದೇ ಮಾಡೋದು ಅವ್ರು ಅದೇ ತರ ಕೈ ಕಾಲದ ಏನ್ ಕೆಲಸ ಅದ್ರದ್ದು ಅದು ನೋಡೋ ಕೆಲಸ ಅಲ್ಲ ಅದೇ ಅದು ಅದ್ ಮಾತಾಡೋ ಕೆಲಸನ ಇಲ್ಲ ಅದೇ ಮಾಡ್ಬೇಕು ಎಷ್ಟು ಮಾಡಬೇಕು ಮಾತಾಡೋದಿಲ್ಲ ಯಾರೋ ಬಾಯಿ ಏನ್ ಮಾಡೋದ ಮಾತಾಡಿದ್ಯಾ ಒಂದು ಸ್ಟೋರಿ ಕೇಳಿದಿರಾ ಹಿಂಗೆ ಹೇಳಿತೀನಿ ಎಲ್ಲರೂ ಸರಿ ಹುಲಿ ಸರಿ ಒಂದೇ ಅಂದ್ರೆ ಒಂದಿನ ರಾಜ ಇದ್ದಂತೆ ಅಂದ್ರ ಆ ರಾಜ ಏನ್ ಮಾಡಂತೆ ಅವನು ಒಂದಿನ ಏನಂತಾರೆ ಹುಲಿ ಹಾಲನ್ನ ಕುಡಿಬೇಕು ಅಂತಂದ್ಬಿಟ್ಟು ಏನ್ ಮಾಡಂತ ಅವನ ಆಸೆ ಬಂದಂತೆ ಅಂದ್ರ ಅವನೇನ್ ಮಾಡಂತೆ ಓ ಏನಾಗ್ಲಿ ಹುಲಿ ಹಾಲು ಕುಡಿಬೇಕು ಒಂಥರ ಶಕ್ತಿ ಬರುತ್ತೆ ಅಂತ ಮಾಡಂತೆ ಅವಾಗ ಹೋಗ್ಬಿಟ್ಟು ಹುಲಿ ಹಾಲನ್ನ ಇಟ್ಕೊಂಬರ್ತಿ ತಗೊಂಬನ್ರಿ ಹೋಗಿ ಅಂತಂದ್ರೆ ಅವಾಗ ಇವ್ರೇನ್ ಮಾಡ್ತೀವಿ ಎಲ್ಲ ಇವರೆಲ್ಲ ಹೋದ್ರಂತೆ ಹಿಡ್ಕೊಂಬರಕ್ಕೆಲ್ಲ ಯಾರ ಕೈ ಹಿಡ್ಕೊಂಬರ್ಕಾಗಿಲ್ಲ ಅವ್ರ ವ್ಯಕ್ತಿ ಏನ್ ಮಾಡ್ದಂತ ಹೋಗ್ಬಿಟ್ಟು ಕಷ್ಟಪಟ್ಟು ಏನ್ ಮಾಡಂತ ಅವನು ಹುಲಿ ಹಾಲನ್ನ ಬಂದು ಹಿಡ್ಕೊಂಬಂದ್ರೆ ಬರ್ತಾ ಇರ್ಬೇಕಾದ್ರೆ ಅವ್ನು ಹಿಡ್ಕೊಂಬರ್ತಾರೆ ಅವ್ನ ದೇಹದಲ್ಲಿ ಅವ್ನ ದೇಹದ ಅಂಗಗಳಲ್ಲಿ ಜಗಳ ಶುರು ಆಗ್ಬಿಡ್ತಾನೆ. ಯಾವ ಥರ ಶುರು ಆಯ್ತು ಅಂತಂದ್ರೆ ಅವ್ನು ಹೋಗ್ತಾ ಹೋಗ್ತಾ ಇದ್ರೆ ಕೈ ಹೇಳ್ತಿರ್ತಾನೆ ನೋಡಿ ನಾನು ಇಷ್ಟು ಕಷ್ಟಪಟ್ಟು ಏನ್ ಮಾಡ್ತೀನಿ ಹುಲಿನ ಹಿಡಿದೆ ಹಿಡಿದ್ಬಿಟ್ಟು ನಾನೇನ್ ಮಾಡಿದ್ದೀನಿ ಹಾಲ್ತ ನೀನ್ ನೋಡಿದೆ ಅಂತ ಹೇಳ್ತಾನೆ. ಆವಾಗ ಕಾಲು ಶುರು ಮಾಡ್ತದೆ ನೀನೇ ಮಾತಾಡ್ಬಿಡೋದಲ್ಲ ನೀನ್ ಹೆಂಗ್ ಹಿಡ್ಕೊಂಬಂದೆ ನಾನು ಕರ್ಕೊಂಡೋಗಿದ್ದೀನಲ್ಲಿ ನಾನು ಕರ್ಕೊಂಡೋಗಿದ್ ಏನಾಯ್ತು ನೀನು ಹಿಡ್ಕೊಂಬರಕಾಯ್ತು ನಾ ಇಲ್ದ್ರೆ ಏನ್ ಮಾಡೋಕ್ಕಾಗ್ತಲ್ಲ ಇವೆಲ್ಲೂ ಹೋಗ್ತಾರ ಅಲ್ಲೇ ಇದ್ಬಿಡ್ತಾ ಇದ್ರಿ ಅಂತಾರೆ.
ಅವಾಗ ಇದೇ ತರ ಬಾಯಿ ಹೇಳ್ತಂತೆ, ನೀವ್ ಹೆಂಗೆ ಹೇಳಿದ್ರೆ ನಾನೇನ್ ಮಾಡಿದ್ದು, ನಾನ್ ನಿಮ್ಗೆಲ್ಲ ಹೇಳ್ಕೊಟ್ಟಿದ್ದು, ಕಣ್ಣು ಏನ್ ಮಾಡ್ತೇವೆ, ಕಣ್ಣು ಹೋಯ್ತರ, ಬಾಯಿ ಎಲ್ಲ ಎಲ್ಲ ಅಂಗಗಳು ಶುರು ಆಗ್ಬಿಟ್ಕೊಂಡು ಜಗಳ ಮಾಡ್ಕೊಂಡು ಶುರು ಮಾಡ್ತಂತ. ಆಮೇಲೆ ಹಿಂಗೆ ಹಿಂಗೆ ಜಗಳ ಆಗಿ 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 ಏನ್ ಮಾಡ್ತಂತೆ, ಕೊನೆಗೆ ಏನಂತಾರೆ ಈ ಬಾಯಿ ಹೇಳ್ತಂತೆ, ಬಾಯಿ ಹೇಳ್ತಂತೆ, ಇಲ್ಲ ನನ್ನಿಂದಾನೇ ನೀವು ಇದು ಮಾಡಿದ್ರೆ ಹೇಳ್ಬೇಕಾರೆ. ಅವಾಗ ಇವರೆಲ್ಲ ಗಾಟೆ ಮಾಡಿ, ನೀನೇನು ಮಾಡಿದೆ, ನೀನೇನು ಮಾಡಿದೆ, ಸುಮ್ಮನೆ ಸೈಲೆಂಟ್ ಆಗಿರೋ ಅಂತಂದ್ಬಿಟ್ಟು ಎಲ್ಲರೂ ಈ ಬಾಯಿನ ಸೈಲೆಂಟ್ ಮಾಡಿಸ್ಬಿಟ್ರಂತೆ. ಸರಿ ಅಂಬಿಟ್ಟೆ ಹಂಗೆ ಆಯ್ತಂತೆ. ರಾಜನ ಹತ್ರ ಬಂದಂತೆ ಹಾಲು ಕೊಡೋದಕ್ಕೆ, ರಾಜನ ಹತ್ರ ಹೋಗ್ಬಿಟ್ಟು ಆ ಮನುಷ್ಯ ಹಾಲು ಕೊಡ್ಬೇಕಾದ್ರೆ ಅವಾಗ ಬಾಯಿ ಇದ್ದಿದ್ದು ಏನು ಹೇಳ್ಬಿಡ್ತು ಅಂತಂದರೆ, ಇಗೋ ರಾಜ ಹುಲಿ ಹಾಲು ಅಂತ ಹೇಳೋದಕ್ಕಿಂತ, ಇಗೋ ರಾಜ ಕತ್ತೆ ಹಾಲು ಅಂತ ಮಾಡೋದಂತ ಅಲ್ಲಿ ಹೇಳ್ಬಿಟ್ಟು ಹೋಗ ರಾಜ ಸಿಕ್ಕಾಬಡಕ್ಕೆ ಹೋಗ್ಬಿಡ್ತಾನೆ. ಅಲ್ಲ ನನಗೆ ಇಷ್ಟು ತಮಾಷೆ ಮಾಡ್ತೀಯ, ನನಗೆ ಇಷ್ಟು ಕಷ್ಟಪಟ್ಟು ಹುಲಿಯನ್ನು ಹಿಡ್ಕೊಂಬೋ ಅಂತಂದ್ರೆ ನನಗೆ ಈ ಥರ ಹೇಳ್ತೀಯ ಅಂತ ಹೇಳಿದ್ರೆ, ಇಮ್ಮಿಡಿಯಾಗಿ ಯಾರಲ್ಲಿ ಇವ್ನು ಏನು ಮಾಡಿದೆ ಸರಿಗೆ ಹಾಕಿ ಅಂತ ಹೇಳಿದ್ರೆ, ಸರಿಗೆ ಹೋಗಿದ ತಕ್ಷಣ ಅವಾಗ ಎಲ್ಲ ಅಂಗಗಳು ಬಂತಂತೆ. ಬಾಯಿ ಹತ್ರ ಹೇಳ್ತಂತೆ, ಯಾಕೋ ಹಿಂಗೆಲ್ಲ ಮಾಡಿದೆ, ಸ್ವಲ್ಪ ಹೊತ್ತು ಸುಮ್ಮನೆ ಕಾಯ್ತಾ ನೋಡಿ, ಎಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ನೋಡು, ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ರೆ ನಮ್ಗೆನಾಗಿರೋದ ಒಳ್ಳೆ ರಿವಾರ್ಡ್ ಬಂದಿರೋದಲ್ಲ ಅಂತ ತಾವಾಗೆ ಬಾಯಿ ಹೇಳ್ತಂತೆ. ನೋಡಿದ್ಯಾ ನನ್ನನ್ನು ಎಲ್ಲರೂ ಸೈಲೆಂಟ್ ಆಗಿದೆ ಅಂತ ಅಂದ್ಬಿಟ್ರೆ ನೋಡಿ ನಾನು ಎಷ್ಟು ಇಂಪಾರ್ಟೆಂಟು, ನಾನು ಏನು ಮಾಡಿದೆ ಅನ್ಬೋದು, ಅರೆ ಅಲ್ಟಿಮೇಟಾಗಿ ಮಾತಾಡಿದ್ಯಾರು. ಅದೇ ಥರ ಎಲ್ಲ ದೇಹಗಳಿಗೇನಿದೆ, ದೇಹದಲ್ಲಿ ಅಂಗಗಳಿಗೇನಿದೆ ಇಂಪಾರ್ಟೆನ್ಸು, ಅದೇ ಒಂದು ಇಂಪಾರ್ಟೆನ್ಸ್ ಇದೆ. ಯಾಕಂದರೆ ಆ ಒಂದು ಕೆಲಸ ಆ ದೇಹದ ಅಂಗನೇ ಮಾಡ್ಬೋದು ಹೊರತು ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ ಏನಿಲ್ಲಪ್ಪ, ಈ ತಂಬಿ ನೋಡಿ, ಈ ಇದಿಲ್ಲ ಅಂತಂದರೆ ಬರೆಯೋಕ್ಕಾಗಲ್ಲ ಗೊತ್ತಾ ನನಗೆ ಹೋಗಲಿ, ಇದಿಲ್ಲ ಅಂತ ಹೇಳಿ ಬರೀ ಇವು ಎರಡು ಇದ್ರೆ ಬೇಕಾ ಬರಿಬೋದು, ಆದರೆ ಅದು ಕಷ್ಟಪಟ್ಟು ಅದರ ಇದ್ರಲ್ಲಿ ಒಂದು ಅಂಗ ಇದು ಇಲ್ಲ ಅಂತಂದರೆ ಇದು ನಾವೇನು ತುಂಬ ವೇಸ್ಟು ಅಂತ. ಇದಿಲ್ಲದ್ರೆ ಒಳ್ಳೆ ಹ್ಯಾಂಡ್ರೈಟಿಂಗೇ ಬರೋಲ್ಲ ಗೊತ್ತಾ ನಮಗೆ. ಆಮೇಲೆ ಇದಿಲ್ಲದ್ರೆ ಇದ್ರೆ ಮಾತ್ರ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ, ಸೈನ್ ಮಾಡೋಕೆ ಸರಿ ಹೆಬ್ಬೆಟ್ಟು ಹೊಡೋಕೆ ಸರ್ ಅದ್ರ ಹಾಗೆ ನೋಡಿ ಊಟ ಮಾಡೋಕ್ಕಾಗಲ್ಲ ನೋಡಿ, ಹಿಂಗೆ ಇಟ್ಕೊಂಡು ಏನು ಸ್ಪೂನಾ ಅದ್ರ ನೋಡಿ ಎಷ್ಟು ಕಲ್ಲು ಏರಿಸಿ ಎಷ್ಟೆಷ್ಟು ಇಟ್ಟ ನೋಡಿ ಪವರ್ಫುಲ್ ಅದ್ರ. ಆದರೆ ಒಂದೊಂದು ಫಿಂಗರ್ಸಲ್ಲಿ ಕೂಡ ಇದೆ ದೇವರು, ಅದೇ ಒಂದು ಸ್ಪೆಷಾಲಿಟಿ ಏನು ಮಾಡೋರೆ ಅದು ಇಟ್ಟವ್ರೆ ಅದ್ರ. ಅದೆಲ್ಲ ಇದ್ದಿಲ್ಲದೆ ಏನಾಗಿರೋದು ಇವಾಗ ಏನಿಲ್ಲ. ಎಕ್ಸಾಂಪಲ್ ಅಪ್ಪ, ಕಾಲು ಬಿಟ್ಟಿಗಿದ್ರು ಚಿಕ್ಕ ಬೆಳ್ಳಿ ನೋಡಿದ್ವಿ, ಆ ಚಿಕ್ಕ ಬೆಳ್ಳಿಲ್ಲ ಅಂದರೆ ನಮಗೆ ಏನೋ ಏಟಕಿಟ್ಟಾಕ್ಬಿಟ್ರೆ ಚಪ್ಪಲಿ ಗ್ರಿಪ್ ಸಿಕ್ಕಲ್ಲ ನೋಡಿದಿರಾ, ನಡೀತಾ ಇರ್ಬೇಕು. ಹಾಂ, ಏ ಗ್ರಿಪ್ ಸಿಗ್ತದಾ, ವ್ಯವಸ್ಥೆ ಮಾಡ್ರಿ, ನಡಿ ಚೆನ್ನಾಗಿ ನಡೀತಾ ಇದ್ರಿ. ಆ ಚಿಕ್ಕಗೆ ಏನೋ ಏಟಾಗ್ಬಿಟ್ರೆ ನಾವು ಏನು ಮಾಡ್ತೀವಿ, ಬ್ಯಾಂಡೇಜ್ ಹಾಕ್ಬಿಟ್ಟಿರ್ತೀವಿ, ಅವಾಗ ಗ್ರಿಪ್ಪೇ ಸಿಕ್ಕಲ್ಲ ನಡೀತಿಕ್ಕೆ, ಚಪ್ಪಲಿ ಹಾಕ್ತಿದ್ರೆ ಅವಾಗ ರಿಮ್ ಹೋಗ್ತಿದ್ರೆ ಹಂಗ ದೇಹದಂತೆ ಎಲ್ಲ ಅಂಗಗಳಿಗೇನಿದೆ ಅದರದೇ ಆದಂಥ ಇಂಪಾರ್ಟೆನ್ಸ್ ಮಾಡೋ ದೇವ್ರು ನಮಗೆ. ಬಿಟ್ಟು ಅದೇ ಥರ ಸಭೆಯಲ್ಲಿ ದೇವ್ರ ಮಕ್ಕಳನ್ನ ಎಲ್ಲರೂ ಕರೆದವ್ರೆ ಅಂದರೆ ಅದರದೇ ಆದಂಥ ಇಂಪಾರ್ಟೆನ್ಸ್ ಏನಿದೆ. ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ಬಟ್ ಎವ್ರಿಬಡಿ ಸೇಮ್ ಬಾಡಿ ಮೆಂಬರ್ ಅಂದರೆ ಎಲ್ಲರೂ ಕ್ರಿಸ್ತನ್ ಏನಾಗಿದ್ರೆ ನಂಗವಾಗಿದ್ರೆ ಅದೇ ಎಲ್ಲರೂ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಅದೇ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಅದೇ ನೋಡಿ ನೆಕ್ಸ್ಟ್ ಹೇಳ್ತಾರೆ ನೋಡಿ ಏನಂತ. ಹಾಂ, ಓದಿ ಬಿದ್ರೆ ಮುಂದಕ್ಕೆ. ತಲೆಯ ದೇಹವನ್ನು ನಿಯಂತ್ರಿಸುವಂತೆ, ಅದರ ಬಗ್ಗೆ ಆಲೋಚಿಸುವಂತೆ, ಅದರ ಬಗ್ಗೆ ಯೋಚನೆ ಮಾಡುವಂತೆ, ಅದರ ಸಂಗತಿಗಳನ್ನು ಮೇಲ್ವಿಚಾರಿಸುವಂತೆ ಮತ್ತು ಒಂದಲ್ಲ ಒಂದು ಅಂಗವನ್ನು ಮತ್ತೊಂದು ಅಂಗಕ್ಕೆ ಸಹಾಯ ಮಾಡಲು ಉಪಯೋಗಿಸುವಂತೆ ನಿರ್ದೇಶಿಸುವಂತೆ ಕರ್ತನು ಸಹ ತನ್ನ ಸಭೆಯಲ್ಲಿ ಮೇಲ್ವಿಚಾರಕನಾಗಿದ್ದು ಸಭೆಯೆಂಬ ದೇಹದ ವಿವಿಧ ಸದಸ್ಯರುಗಳನ್ನು ತನ್ನ ಇಚ್ಛಾನುಸಾರ ವ್ಯವಸ್ಥೆಗೊಳಿಸುವಾಗ ತಮ್ಮ ಕಲೆ ಮತ್ತು ಆಯ್ಕೆಯನ್ನು ನಿಶ್ಚಯಪಡಿಸುವ ಆಸಕ್ತಿಯನ್ನು ತಳ್ಳಿ ಹಾಕಬಹುದಾಗಿದೆ. ಆದರೆ ಅವರುಗಳು ತಮ್ಮ ಹೃದಯದ ಮನೋವೃತ್ತಿಯಲ್ಲಿ ದೀನರು ಪ್ರಾಮಾಣಿಕರು ಆಗಿದ್ದಲ್ಲಿ ಎಲ್ಲಾ ಕಾರ್ಯಗಳು ಅನುಕೂಲವಾಗಿ ಅವರ ಒಳಿತಿಗಾಗಿಯೇ ನೆರವೇರುವವು. ಯಾಕೆಂದರೆ ಅವರುಗಳು ದೇವರನ್ನು ಪ್ರೀತಿಸುವರಾಗಿದ್ದು ಆತನ ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿಯೇ ಕರೆಯಲ್ಪಟ್ಟಿದ್ದಾರೆ. ಅಲ್ಲ ಅದೇ ಹೇಳ್ತಾರೆ ಅಂದ್ರೆ ಇದೇ ತರ ಅವರ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ತನ್ನ ಅಂಗದಲ್ಲಂತೆ ಎಲ್ಲಾ ಮೆಂಬರ್ಸ್ಗಳು ಏನ್ ಮಾಡ್ತಾರೆ ಕ್ಲೀನ್ ಆಗಿ ಕಂಟ್ರೋಲ್ ಮಾಡಿ ಯಾರಾಗಿ ಏನೇನು ಗೈಡೆನ್ಸ್ ಕೊಡಬೇಕು ಯಾರಾಗಿ ಏನೇನು ಕೆಲಸ ಕೊಡಬೇಕು ಅವ್ರವ್ರಿಗೆ ಏನು ಮಾಡ್ತಾರೆ ಯೇಸು ಕ್ರಿಸ್ತ ಆ ಕೆಲಸ ಹೇಳ್ಕೊಡೋದು. ಅದಕ್ಕೆ ಹೇಳ್ತಾರಪ್ಪ ನಮ್ಮ ಒಂದನೇ ಕುರಿತು 12 ಅಂತ ಹೇಳ್ಬೇಕ್ರೆ ಪವಿತ್ರಾತ್ಮ ತನ್ನ ಇಚ್ಛಾನುಸಾರವಾಗಿ ಏನು ಮಾಡ್ತಂತೆ ವರಗಳನ್ನ ಕೊಡ್ತಾರೆ. ಇವಾಗ ವರಗಳೇ ಯಾವುದಿಲ್ಲ ಬಿಟ್ರೆ ಅಂತೀನಿ ಅಂದ್ರೆ ವರಗಳೆಲ್ಲ ಕೊಟ್ಟು ಕೊಟ್ಟು ಮುಗಿದೋಯ್ತು, ಇನ್ಮೇಲೆ ವರ ಕೊಟ್ಟರೆ ಏನು ಮಾಡ್ತಾರೆ ಅದೇನೋ ಕೇಳಿದಂತವರ ಏನಪ್ಪ ನೀವು ಒಂದೇ ಒಂದು ವರ ಕೊಡ್ತೀವಿ ಏನು ಬೇಕು ಕೇಳು ಅಂತ ಅವನು ಯೋಚನೆ ಮಾಡುವಂತೆ. ಇವು ಹೌದಲ್ಲ ನಾನು ಒಂದೇ ಒಂದು ವರ ಸಿಗ್ತಲ್ಲ ಏನು ಮಾಡಲಿ, ನಾನು ಹೆಂಡತಿ ಕೇಳ್ಕೊಳ್ಳ ಮಗನ ಕೇಳ್ಕೊಳ್ಳ ನನಗೆ ಕೇಳ್ಕೊಳ್ಳ ನಮ್ಮ ಹೆಂಡತಿಗೆ ಏನಾಸ ನೀವು ಸ್ವಂತ ಮನೆ ಇರಬೇಕು ಅಂದ್ಬಿಟ್ಟು. ಹಾಂ, ಆಮೇಲೆ ಈ ಮಗನ ಕೇಳಲೆ ಮಗನಿಗೆ ಏನಾಸ ಅಂದರೆ ಎಂತ ಗೋಲ್ಡನ್ ಸ್ಪೂನಲ್ಲಿ ತಿನ್ನಬೇಕು ಅಂತ ಆಸೆ ಅಂತ ಅದರ ಇವನಿಗೆ ಇನ್ನೊಂದು ಆಸೆ ಅಂತೆ. ಅದಕ್ಕೆ ಅವ್ನು ಒಂದೇ ವಾರ ಈ ದೇವ್ರು ಒಂದೇ ವಾರ ಕೇಳಿದ್ರು ಹೆಂಗೆ ಹೇಳಲ್ಲ ಅಂತ. ಇವಾಗ ಯಾರೋ ಒಬ್ಬನ ಸ್ಯಾಟಿಸ್ಫೈ ಮಾಡಬೇಕು, ಮೂರು ಜನ ಸ್ಯಾಟಿಸ್ಫೈ ಮಾಡಿರ್ತೀವಿ ಒಂದು ವಾರ ಕೇಳಿದಂತೆ. ಏನಂತಂದರೆ ನಾನು ಏನ್ರಿ ಅಂದರೆ ಕಾರಲ್ಲಿ ಓಡಾಡೋಣ, ಆಮೇಲೆ ನಮ್ಮ ಹೆಂಡತಿ ಸ್ವಂತ ಮನೆಯಲ್ಲಿ ಇದ್ದು ನನ್ನ ಒಬ್ಬನೇ ಮಗನಿಗೆ ಗೋಲ್ಡನ್ ಸ್ಪೂನಲ್ಲಿ ತಿನ್ಸನ್ನ ನೋಡಬೇಕು ಅಂತ ಹೇಳ್ಕೊಳ್ಬೋದು. ಅವಾಗ ಒಂದೇ ವರ ಆಗೋಯ್ತಲ್ಲ, ಆ ಥರ ಕತೆ ಅದರ. ಅಂದರೆ ನಾವು ವರ ಕೇಳಕ್ಬಿಟ್ರೆ ನಮ್ಗೆ ಏನು ಮಾಡ್ತಾರೆ ಈ ಥರ ಕೇಳ್ತಾರೆ ಈ ಜನಗಳಲ್ವರ. ಅದೇ ನೋಡಬೇಕು ವಾಟ್ಸಪ್ಪಲ್ಲಿ ಅಟ್ಲೀಸ್ಟ್ 24 hours ಓಡ್ತಾರೆ ಬಿಡ್ತಾರೆ ಫ್ರೀಯಾಗಿ. ಇದೇ ಕೇಳೋದು ಅದಕ್ಕೆ ದೇವ್ರೇನು ಮಾಡ್ತಾರೆ ವರ ಗಿಡ ತೆಗೆದೇಬಿಟ್ರು, ಮುಗಿತಪ್ಪ ಕಾಲಗಳು ವರ ಕೊಡೋದು. ಇವಾಗ ನೀವೇನು ಬಿಡ್ರಿ ಫಲಗಳನ್ನ, ಫಲಗಳು ನೀವು ಕೊಡ್ರಿ ನಾನೇನು ಕೊಡೋದು ಅಂತಂದು. ಅದೇ ನೋಡ್ಬೇಕಾದ್ರೆ ಅಂತಾರೆ ಇವಾಗ ಏನು ಕಾಲ ಅಂದರೆ ಫಲಗಳನ್ನ ಕೊಡೋಂಥ ಕಾಲ. ಇದಕ್ಕೆ ಹೇಳ್ತಾರೆ ಅಂದರೆ ನೋಡಿ ಅದಕ್ಕೆ
ಯಾಕಂದ್ರೆ ಯೇಸು ಕ್ರಿಸ್ತ ಈ ದೇಹ ನಿಮ್ ಮಾಡ್ತಾರೆ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಹೆಡ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇವಾಗ ಕೆಲ ಜನಕ್ಕೆ ಈ ಈ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತಾರೆ ನೋಡಿದ್ರ ಈ ಕತ್ತಲ್ಲಿ ಏನಾಗುತ್ತೆ ಫುಲ್ಲು ಈ ಸ್ಪೈನಲ್ ಕಾರ್ಡ್ ಪಾಸ್ ಆಗೋದು ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಮಾಡೋದ್ರೆ ನಮ್ಮ ದೇಹಕ್ಕೆ ಇವಾಗ ಮನೆ ವೈರ್ ಎಲ್ಲ ಎಳಿತೀರಿ ಗೊತ್ತಾ ಪೈಪಲ್ಲಿ ಎಳಿತೀರಿ ಹಂಗೆ ಎಳಿತೀರಾ ಹಾ ದೇವ್ರು ನಮ್ಗೆ ಒಂದು ಪೈಪ್ ಇಟ್ಟವ್ರೆ ಈ ವರ್ಟಿಬಲ್ ಕಾಲಮ್ ಅಂತ ಬೆನ್ಮೂಳೆ ಇದೆ ಗೊತ್ತಾ ಅದು ಆಕ್ಚುಲಿ ವರ್ಟಿಬಲ್ ಕಾಲಮ್ ಹೆಂಗಿದೆ ಮೂಳೆಗಳು ಹಿಂಗೆ ಇರ್ತಾವೆ ಮೂಳೆಗಳು ಒಂದು ಮೂಳೆ ಮೂಳೆ ಹಿಂಗೆ ಜಾಯ್ನ್ ಆಗ್ತಾರೆ ಹಿಂಗೆ ಎಲ್ಲ ಆಡ್ತಾ ಇರ್ತಂತೆ ಸೆಂಟ್ರಲ್ ಆ್ಯಕ್ಚುಲಿ ಪೈಪ್ ಇದೆ ಈ ಪೈಪಲ್ಲಿ ಆಕ್ಚುಲಿ ಎಲ್ಲ ನರಗಳು ಹೋಗ್ತಾರಂತೆ ಏ ಮೇಡಿನ ಮಾಸ್ಟರ್ ವೈರ್ ಹೇಳ್ಬಿಟ್ಟಾರೆ ದೇವರು ಅಂದ್ರೆ ಮೇನ್ ವೈರು ಮೇನ್ ವೈರ್ ಹಿಂಗೆ ಬರ್ತಾರೆ ಹಿಂಗೆ ಹೆಂಗೆ ತಗೊಂಡು ಇಷ್ಟಪಡಬೇಕು ಇಲ್ಲಿಗೆ ಹೋಗಲಿ ಅಲ್ಲಿಗೆ ಹೋಗಲಿ ಕೈ ಹೋಗಲಿ ಕಾಲು ಹೋಗಲಿ ಅಂತ ಬಿಡೋದ್ರ ಅದಕ್ಕೆ ನಮ್ಗೆ ಏನಾಗ್ತದೆ ಕೆಲವೊಂದ್ಸತಿ ಇವಾಗ ತೂಕ ಡಾಕ್ಟರ್ ಹೇಳ್ತಾರೆ ವಯಸ್ಸಾಮೇಲೆ ತೂಕ ಎತ್ಬಿಡ್ರಿ ಅಂದ್ಬಿಟ್ಟು ಏನಕ್ಕೆ ಅಂದರೆ ನಾವು ತೂಕ ಎತ್ತಕ್ಕೋದಾಗ ಏನಾಗ್ತಾರೆ ಈ ಮೂಳೆ ಇದೆಲ್ಲ ಹಿಂಗೆ ಜರುಗಿಬಿಡ್ತಾರೆ ಈ ಜರ್ದಾಗ ಏನಾಗ್ತದೆ ಈ ವೈರ್ ಹೋಗ್ತಾ ಇರ್ತಾರಲ್ಲ ಏನಂದ್ರೆ ಈ ಗ್ಯಾಪಲ್ಲಿ ಕಚ್ಕೊಂಡ್ಬಿಡ್ತಾರೆ ಅಂತೀರಿ ಹಿಂಗೆ ಹಿಂಗೆ ಎರಡು ಮೂಳೆ ಹಿಂಗೆ ಇರ್ತಾರೆ ಅಂದರೆ ವೈರ್ ಹಿಂಗೆ ಕಚ್ಕೊಂಡ್ಬಿಡ್ತಾರೆ ಕಚ್ಕೊಂಡ್ಬಿಟ್ರೆ ಏನಾಗ್ತಾರೆ ಇಲ್ಲ ಪ್ರೆಷರ್ಗೆ ಅವಾಗ ಹಿಂಗೆ ಪ್ರೆಸ್ ಆಗ್ತಾ ಪ್ರೆಸ್ ಆಗ್ತಾ ಶಕ್ತಿ ಇದೆ ಗೊತ್ತಾಗಲ್ಲ ವಯಸ್ಸಾಯ್ತಾ ವಯಸ್ಸಾಯ್ತು ಏನಾಯ್ತದಿವಲ್ಲ ಅವಾಗ ಪೇನ್ ಜಾಸ್ತಿ ಆಗ್ಬಿಡ್ತಾರೆ ಅವಾಗ ಏನು ಮಾಡೋದು ಈ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಅಂದರೆ ಇದೇನು ಕೇಳಿದ್ರೆ ನಮ್ಮ ದೇಹಕ್ಕೆಲ್ಲದಕ್ಕೂ ಇಂಪಾರ್ಟೆಂಟ್ ಯಾವುದು ಅಂದರೆ ಎಡ್ಡು ಅಂದರೆ ಆಮೇಲೆ ಏನಂದರೆ ಕನೆಕ್ಷನ್ ಇರಬೇಕು ಎಡ್ಡಿದ್ದು ಬಾಡಿ ಇದ್ದು ಕನೆಕ್ಷನ್ ಅದರ ತಲೆ ಒಂದು ಕಡೆ ಏನೋ ಬಾಡಿ ಇದೆ ಒಂದು ಕಡೆ ಅದರ ಹೆಂಗಿರ್ಬೇಕು ಕನೆಕ್ಟಿವಿಟಿ ಕನೆಕ್ಟಿವಿಟಿ ಇರಬೇಕು ಅದರ ಹೆಡ್ಡು ಹೇಳೋಂಥದ್ದನ್ನ ಕೇಳೋಂಥದ್ದು ಏನಾಗಿರ್ಬೇಕು ಹಾಂ ಈ ದೇಹ ಇರಬೇಕು ಅದರ ಅದಕ್ಕೆ ಕರೆಕ್ಟಾಗಿ ಸಿಂಕ್ರೈಸ್ ಆದರೆ ಏನು ಫಂಕ್ಷನ್ ಇವಾಗ ಇವಾಗ ಮಾಡೋದು ಅದರಾಗಿ ಯಾರು ಹೆಡ್ಡು ಕ್ರೈಸ್ಟ್ ಕ್ರೈಸ್ಟ್ನ ಕಂಪ್ಲೀಟಾಗಿ ಅವ್ರು ಹೇಳೋಂಥದ್ದೆಲ್ಲ ಕೇಳೋಂಥ ಸೂಟೇಬಲ್ ಬಾಡಿಗಿದ್ದರೆ ಮಾತ್ರ ಏನಾಗೋದು ಅದು ಕರೆಕ್ಟಾಗಿ ಹಾರ್ಮೋನಿಯಸ್ ಆಗಿ ಇರೋದು ಅಂದರೆ ಇಲ್ಲ ಹೆಂಗಿರ್ತಾರೆ ಇಲ್ಲ ಹೆಂಗಿರ್ತಾರೆ ಅಂದರೆ ಅದೇ ಆನೆ ತನ್ನ ತಲೆ ಕುಡಿಸ್ರಿಂಗಿರ್ತಾರೆ ಆ ಕೋತಿ ತಲೆ ನನ್ನ ಕುಡಿಸ್ರಿಂಗಿರ್ತಾರೆ ಅದೇ ಥರ ಆಗೋದು ಅದೇ ನೋಡಿ ಪ್ರಕಟಣೆ 20 ನಾಲ್ಕು ಏನು ಹೇಳ್ತಾರೆ ನೋಡಿದ್ರಿ ಪ್ರಕಟಣೆ 20 ನಾಲ್ಕು ನೋಡಿ ದೇವರ ವಾಕ್ಯದ ನಿಮಿತ್ತವಾಗಿಯೋ ಯೇಸು ಕ್ರಿಸ್ತನ ಸಾಕ್ಷಿಯ ನಿಮಿತ್ತವಾಗಿಯೋ ದೇವರ ವಾಕ್ಯದ ನಿಮಿತ್ತವಾಗಿಯೋ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಕಂಡೇನು ಅಂದ್ರೆ ತಲೆ ವಹಿಸಿಕೊಂಡವ್ರು ಏನು ಲಿಟರಲ್ ಆಗಿ ತಲೆ ಕಟ್ಕೊಡೋದಲ್ಲ ಇವರು ತಲೆನೇ ಬಿಟ್ಬಿಟ್ಟು ಕ್ರಿಸ್ತನ ನಿಮ್ಮದಲ್ಲ ತಲೆಗೆ ಅಲ್ಲಿ ಮಾಡ್ಕೊಂಡ್ರೆ ಮೀನಿಂಗು ಏನೆಲ್ಲ ಡಿಸಿಷನ್ಸು ಅಂತಾರೆ ಕ್ರಿಸ್ತನ್ ಪ್ರಕಟಣೆ ಮಾಡಿದ್ರೆ ಡಿಸಿಷನ್ ತೊಗೊಂತಾರೆ ಅಂದ್ರೆ ಅದಕ್ಕೆ ಹೇಳ್ಬೇಕು ಬ್ಯೂಟಿಫುಲ್ ಒಂದು ಸಂಬಂಧ ಅಂತ ಹೇಳ್ತಾರೆ ಅದೇ ಹೇಳ್ಬೇಕು ಏನಂದ್ರೆ ಇದು ಅದಕ್ಕೆ ಅಟ್ಯಾಚ್ ಆಗಿ ಕರೆಕ್ಟ್ ಆಗಿ ಇದ್ರೆ ಏನಾಗೋದು ಒಂದು ಬ್ಯೂಟಿಫುಲ್ ಆಗಿರುತ್ತೆ ಬಾಡಿ ಇರೋಕ್ಕೆ ಸಾಧ್ಯ ಅಂದ್ರೆ ಇಲ್ಲ ತಲೆ ಒಂದು ಏನೋ ಒಂದು ಹೇಳ್ತಾ ಇರ್ತಾರೆ ಈ ಕೈ ಏನು ಮಾಡ್ತಿರ್ತಾರೆ ಇನ್ನೊಂದು ಮಾಡಿದ ಏನಾಗಲ್ಲ ಅದು ಸೂಟೇಬಲೇ ಆಗೋದಿಲ್ಲ ಅಂದ್ರೆ ಅದಕ್ಕೆ ಹೇಳ್ಬಿಡ್ತಾರೆ ಇದು ಹೇಳ್ತಾರೆ ಅದು ಕರೆಕ್ಟ್ ಆಗಿರೋಂಥ ಒಂದು ಇದು ಅಂತ ಮಾಡ್ತಾರಲ್ಲ ಅದೊಂದು ಒಂದು ಸಂಬಂಧ ಅಂತ ಹೇಳ್ತಾರೆ ಅದಕ್ಕೆ ಇದರ ಒಂದು ಹಿತವಾಗಿ ಅಂದರೆ ಈ ದೇಹಕ್ಕೆ ಹಿತವಾಗಿರೋ ರೀತಿಯಲ್ಲಿ ದೇವ್ರು ಹೆಂಗೆ ಮಾಡ್ಬಿಟ್ರೆ ಅಂದರೆ ಏನೇ ಆದರೂ ಸರಿ ಅಂತಾರೆ ಇದು ಒಳ್ಳೇದಿಗೆ ಒಳ್ಳೇದಿಗೆ ಆಗೋ ರೀತಿಯಲ್ಲಿ ಮಾಡ್ಬಿಟ್ರೆ ಅದರ ಅದನ್ನ ನೋಡ್ಬೇಕಂದ್ರೆ ತಲೆ ಏನು ಡಿಸಿಷನ್ ತೊಗೊಂತಾರೋ ಈ ಕೈ ಏನು ಮಾಡೋಂಗಿಲ್ಲ ಕೇಳೋದಕ್ಕೆ ಅಂದರೆ ಯಾಕೆ ಇದು ರಿವರ್ಸ್ ಆಗಿ ಕ್ವಶನ್ ಕೇಳೋದಕ್ಕಾಗಲ್ಲ ಯಾಕೆಂದರೆ ಈ ತಲೆ ಏನು ಡಿಸಿಷನ್ ತೊಗೊಂತಾರೆ ಅಂತಂದರೆ ಅದ್ರಲ್ಲಿ ಏನಿರ್ಬೇಕು ಅಂತ ಏನೋ ಒಂದು ಒಳ್ಳೇದಿರ್ತದೆ ಅಂತ ಒಂದು ಕಾನ್ಫಿಡೆನ್ಸ್ ಅಂದ್ರೆ ಈ ತಲೆ ಬಂದು ಕೈ ಬಂದು ಹೇಳ್ತಾರೆ ಎತ್ಕೊಳಪ್ಪ ಸಾರಿ ತಲೆ ಬಂದು ಹೇಳ್ತಾರೆ ಕೈಗೆ ಎತ್ಕೊಳಪ್ಪ ಅಂತಂದ್ರೆ ಮೀನಿಂಗು ಇಲ್ಲಿ ಏನೋ ಒಂದು ಒಳ್ಳೇದಿದೆ ಅಲ್ಲ ಈ ಕೈಗೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತದಾ ಅದು ಅರ್ಥ ಮಾಡ್ಕೊಳಕ್ಕಾಗ್ತದಾ ಆ ಥರ ಹೇಳ್ಬೇಕಂದ್ರೆ ಅಂದರೆ ದೇಹದಲ್ಲಿ ಏನೇನು ನಡೆದ್ರು ಸರಿ ಕ್ರಿಸ್ತನ್ ನಿಮಿತ್ತವಾಗಿ ಏನಾಗ್ತಾರೆ ಒಳ್ಳೇದಿಗೆ ನಡೀತದೆ ಅಂತ ಹೇಳ್ಬಿಟ್ರೆ ಒಂದು ಮೀನಿಂಗ್ ಅದಕ್ಕೆ ಹೇಳ್ಬೇಕು ಇದು ಕ್ರಿಸ್ತನ್ಗೂ ಸಭೆಗಿರೋಂಥ ಒಂದು ಒಂದು ಸಂಬಂಧ ಅದರ ನೆಕ್ಸ್ಟ್ ಸಂಬಂಧ ಏನಂತ ನೋಡಿದ್ದೀನಿ ಕ್ರಿಸ್ತನು ಮತ್ತು ಆತನ ಸಭೆಯ ಚಿತ್ರವನ್ನು ಕೊಡುವ ಮತ್ತೊಂದು ಉದಾಹರಣೆ ಎಂದರೆ ಸೇನಾಪತಿ ಮತ್ತು ಆತನ ಸಿಪಾಯಿಗಳು ನೋಡ್ರ ನೆಕ್ಸ್ಟ್ ಸಂಬಂಧ ಏನಂದ್ರೆ ಸೇನಾಧಿಪತಿ ಮತ್ತೆ ಸಿಪಾಯಿಗಳು ಅಲ್ವರ ಏನಂತಾರೆ ಸೇನಾಧಿಪತಿ ಕ್ಯಾಪ್ಟನ್ ಅದರ ನಯರ ಸೋಲ್ಜರ್ ಕಿಸ್ ಅಂತ ಕ್ಯಾಪ್ಟನ್ ಅದರ ಕ್ಯಾಪ್ಟನ್ಗೆ ಮತ್ತೆ ಸೋಲ್ಜರ್ಸ್ಗೆ ಅಂತ ಸಂಬಂಧ ಅದರ ಫೀಲ್ಡ್ ಅಲ್ಲಿ ಟ್ರೈನಿಂಗ್ ಕೊಡ್ಬೇಕಾದ್ರೆ ಕ್ಯಾಪ್ಟನ್ ಎಷ್ಟು ಚೆನ್ನಾಗಿ ಹೊಡೆದಿರ್ತಾರೆ ಸೋಲ್ಜರ್ಗೆ ಅದರ ರಿವೆಂಜ್ ತೊಗೊಳಕ್ಕೆ ಬೆಸ್ಟ್ ಚಾನ್ಸ್ ಸೋಲ್ಜರ್ಸ್ಗೆ ಯಾವಾಗ ಟ್ರೈನಿಂಗ್ ಪೀರಿಯಡ್ನ ತೊಗೊಳಕ್ಕಾಗಲ್ಲ ಟ್ರೈನಿಂಗ್ ಪೀರಿಯಡ್ ತೊಗೊಂಡು ಮನೆಗೆ ಕಳಿಸ್ತಾರೆ ಎಲ್ಲಿ ತೊಗೊಬೋದು ರಿವೆಂಜ್ ಕರೆಕ್ಟಾಗಿ ಬ್ಯಾಟಲ್ ಫೀಲ್ಡಲ್ಲಿ ತೊಗೊಬೋದು ಈ ಗುರು ಶತ್ರು ಇರ್ತಾರೆ ಅದರ ಓಡಿದ್ರು ಕೇಳೋರಿಲ್ಲ ಯಾರು ಎಂಕ್ವೈರಿ ಮಾಡ್ತಾರೆ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಲೀಡರ್ ಇರ್ತಾರೆ ಅಂದ್ರೆ ಅವ್ನು ಕ್ಯಾಪ್ಟನ್ ಇರ್ತಾರೆ ಇನ್ನು ಅವ್ನ ಜೊತೆ ಬೆಟಾಲಿಯನ್ 100 ಅವರ 100 ಎರ್ರ ಬರಿ ಏನು ಮಾಡ್ತಾನೆ ಸಖತ್ ಚಾರ್ಜಸ್ ಎಲ್ಲ ಕೊಟ್ಟು ಟ್ರೈನಿಂಗ್ ಕೊಡ್ತಾರೆ ಅವ್ನು ಕೊಡೋದು ಏನಕ್ಕೆ ಒಳ್ಳೆ ಉದ್ದೇಶಕ್ಕೋಸ್ಕರ ಏನಕ್ಕೆ ನಾಳೆ ಬ್ಯಾಟಲ್ ಫೀಲ್ಡ್ ಹೋದವಾಗ ಇವರು ಸ್ವಂತ ನಿಂಚ್ಕೊಳ್ಲಿ ಅಂತ ಯಾರೋ ಒಂದು ಹಂಗಿಲ್ದಿರ ಯಾರದೋ ಒಂದು ಸಪೋರ್ಟರ್ ಏನು ಇಲ್ದಿರ ಇವ್ರು ಏನಾಗಬೇಕು ಬ್ಯಾಟಲ್ ಫೀಲ್ಡ್ ತನ್ನ ಸ್ವಂತ ಇದನ್ನು ನಿಂತ್ಕೊಬೇಕು ಅಪ್ಪಿ ತಪ್ಪಿ ಶತ್ರು ಇಟ್ಕೊಡೋಗ್ಬಿಟ್ರಪ್ಪ ಕ್ಯಾಪ್ಟಿವಿಟಿ ಅವರ ಏನು ಟಾಚರ್ ಕೊಡ್ತಾರೆ ಅವರ ಯೋಚನೆ ಮಾಡ್ರಿ ಅವರ ಭಯಂಕರ ಇವ್ರು ಬಾಯಿಂದ ಎಲ್ಲ ಸತ್ಯ ಹೇಳ್ಬಿಡ್ಬೇಕು ಆ ಥರ ಏನು ಮಾಡ್ತಾರೆ ಸಿಕ್ಕಾಪಟ್ಟೆ ಚಿತ್ರ ಹಿಂಸೆ ಸಾಯಿಸೋದು ಇಲ್ಲ ಸಾಯಿಸ್ಬಿಟ್ರೆ ಅದೊಂಥರ ಪರ ಇಲ್ಲ
ಸಿಕ್ಕಾಪಟ್ಟೆ ಟಾರ್ಚರ್ ಟಾರ್ಚರ್ ಕೊಟ್ಟು ಏನ್ಮಾಡ್ತಾರೆ ಅವನ್ನ ಅವನ್ನ ಸಹಿಸ್ತಾರೆ ಅಂದ್ರೆ ಅವಾಗ ಅವನು ಅದೆಲ್ಲಾರ್ಗು ಕೇಪಬಲ್ ಆಗ್ಬೇಕು ಅಂದ್ರೆ ಈ ಕ್ಯಾಪ್ಟನ್ ಏನ್ ಮಾಡಿರ್ಬೇಕು ಅವ್ನು ಚೆನ್ನಾಗೆ ಟ್ರೈನ್ ಮಾಡ್ಬೇಕು. ಏನು ಏನು ತೊಂದರೆಗಳು ಕೊಡ್ತೀರಾ ಅದರ ಏನು ಹಿಂಗೆ ಅನುಭವಿಸೋ ರೀತಿ ಕೊಡಿದ್ರೆ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಚೆನ್ನಾಗಿ ಆರಾಮ್ ಲಕ್ಸುರಿಯಸ್ ಆಗಿದ್ದಂದ್ರೆ ಅವ್ನ್ ಏನ್ ಬರ್ತಾರೆ ಅವ್ನು ಕ್ಷಮೆ ಅನುಭವಿಸ್ತಾನ? ಅದರ ಅದ್ಗೆ ಹೇಳ್ತಲ್ಲ ಒಳ್ಳೆ ನೀವು ಇದು ಸೇವೆಕರ ತರ ನೀವೇನ್ ಬಿಡಿ ಒಳ್ಳೆ ನೀವು ಸೈನಿಕರ ತರ ಏನ್ ಮಾಡ್ತಾರೆ ಕಷ್ಟವನ್ನು ಏನ್ ಮಾಡಿ ನೀವು ಕ್ಷಮೆಯನ್ನು ನೀವು ಅನುಭವಿಸ್ರಿ. ಅದರ ಕ್ಷಮೆ ಅನುಭವಿಸ್ಬೇಕು. ಅವ್ನ ಏನಂತಾರೆ ಗಟ್ಟಿ ಮನಸ್ಸು ಮಾಡ್ಕೊಂಡು ತಾಕತ್ತಾಗಿರ್ಬೇಕು. ಅದರ ಮಿಲಿಟರಿಲೆಲ್ಲ ಭಯಂಕರ ಏನ್ ಮಾಡ್ತಾರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಏನ್ ಮಾಡ್ತಾರೆ ಟಫು. ಅದರ ಹೆಂಗಂದ್ರೆ ಕೆಲವೊಂದ್ ಸತಿ ಏನ್ರಿ ಕಾಡಲ್ಲಿ ಬಿಟ್ಬಿಡ್ತಾರಂತೆ. ಏನ್ರಿ ಯಾರೋ ಯಾರೋ ಹೇಳ್ತಾ ಇದ್ರು ಒಂದ್ಸರಿ ಕಾಡಲ್ಲಿ ಯಾರೋ ಹೆಲಿಕಾಪ್ಟರ್ ಕಟ್ಟೋಗಿದ್ಕೆ ಒಂದು ತಿಂಗಳು ಏನ್ ಮಾಡುತ್ತೆ ಇವ್ನ ಒಂದ್ ನಾಲ್ಕೈದು ಜನ ಇವ್ನ ಅಲ್ಲಿ ಮೆಕ್ಯಾನಿಕ್ ಅನ್ನ ಅಲ್ಲೇ ಬಿಟ್ಬಿಟ್ರಂತೆ. ಇವರ ಇವ್ರ ಏನ್ ಮಾಡಿದ್ರೇನ್ ಕೆಲಸ ಇವ್ರ ಅಲ್ಲೇ ಕಾಡಲ್ಲೇ ಇದ್ದಿ ರೆಡಿ ಮಾಡ್ಕೊಂಡು ಅಲ್ಲೇ ರಾತ್ರಿ ಏನ್ ಮಾಡ್ಬೇಕು ಅಲ್ಲಿ ಹೆಲಿಕಾಪ್ಟರ್ಲ್ಲೇ ಮುಲ್ಕೊಂಡ್ ಮಗ ಎಲ್ಲಾ ಮುಗಿಸಿದ್ಮೇಲೆ ಹೆಲಿಕಾಪ್ಟರ್ ಮಾಡ್ಬೇಕು ಈಗ ತಂದು ಬರ್ಬೇಕು. ಏನ್ ಹೆಚ್ಚು ಕಮ್ಮಿ ಆಯ್ತಂದ್ರೆ ಅದ್ರ ಇವಾಗ ಯೋಚನೆ ಮಾಡಿ ಆ ಒಂದು ಇದಿಗೆ ಅವನು ಸೆಟ್ ಆಗ್ಬೇಕು ಅಂದ್ರೆ ಮೈಂಡ್ ಏನಾಗಿರ್ಬೇಕು ಇವಾಗ ಆಲ್ರೆಡಿ ಫಸ್ಟ್ ಆಗಿರ್ಬೇಕು ಸಣ್ಣ ಪುಟ್ಟ ಅಂಗಗಳಿಗೆ ಮಾಡಿ ಇರಬೇಕು ಅವ್ನು ಫಿಟ್ ಆಗಿರ್ಬೇಕು. ಏನು ಫಿಟ್ ಆಗಿರೋ ಸಡನ್ ಆಗಿ ಹೋಯ್ತು ತಕ್ಷಣ ಏನಾಗ್ಬಿಡ್ತದೆ ಅದು ಅಡಾಪ್ಟ್ ಆಗೋದಕ್ಕೆ ಭಾರಿ ಕಷ್ಟ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದೇ ನೋಡ್ಬೇಕಂದ್ರೆ ಇದೊಂದು ಸೈನಿಕನಿಗೂ ಮತ್ತೆ ಇರುವಂತ ಒಂದು ಸಂಬಂಧ. ಅದರ ಯೋಚನೆ ಮಾಡಿ ಇಂಥ ಎಲ್ಲ ಟಾರ್ಚರ್ ಕೊಟ್ಟಿರೋಂತ ಒಬ್ಬ ಕ್ಯಾಪ್ಟನ್ಗೆ ಒಳ್ಳೆ ಸೋಲ್ಜರ್ ಅಂದ್ರೆ ಒಳ್ಳೆ ರೀತಿ ಸ್ವೀಕಾರ ಮಾಡ್ತಾನೆ, ಕೆಟ್ಟ ಸೋಲ್ಜರ್ ಅಂದ್ರೆ ಏನ್ ಮಾಡ್ತಾನೆ ಇಷ್ಟೆಲ್ಲ ನೋಡಿ ಮಾಡ್ದ ಬರ್ಲಿ ತಳ್ಳಿ ಮಾಡ್ತೀನಿ ಆರ್ಮಿ ಟೈಮಲ್ಲಿ ಯುದ್ಧ ಟೈಮಲ್ಲಿ ಕರೆಕ್ಟ್ ಆಗಿ ಏನಂತಾರೆ ಶತ್ರುಗಾಗಿ ಹಿಡ್ಕೊಂಡ್ಬಿಟ್ಟ ಅಂದ್ರೆ ಅದು ಶತ್ರುಗೆ ಶತ್ರು ಬದಲಾಗಿ ಇವ್ರಿಗೆ ಒಂದು ಸಾಯಿಸಾಕ್ಬಿಟ್ರೆ ಅವ್ ಹಿಂಗಿರ್ತಾರೆ. ಅದರ ಆದ್ರೆ ನೋಡ್ಬೇಕು ಕೆಟ್ಟ ಒಂದು ಸೇವೆ ಕಲೆ ನೋಡ್ಬೇಕಂದ್ರೆ ಏನಂದ್ರೆ ಯೇಸು ಕ್ರಿಸ್ತನಿಗೆ ಈ ಒಂದು ಸಭೆಗಿರೋಂಥ ಒಂದು ಸಂಬಂಧ ಯಾರಿಗೆ ಅಧೀನಾಗಿರ್ಬೇಕೋ ದ ಕ್ಯಾಪ್ಟನ್ ಆಫ್ ಅ ಸ್ಯಾಲ್ವೇಷನ್ ಹೇಳ್ತಾರೆ. ದ ಕ್ಯಾಪ್ಟನ್ ಆಫ್ ಅ ಸ್ಯಾಲ್ವೇಷನ್ ಏನಂತಾರೆ ನಮ್ಗೆ ರಕ್ಷಣಾಕರ್ತನ ಹೆಂಗೆ ಸಿದ್ಧಿಗೆ ತಂದಿದ್ದ ಬಾಧೆಗಳ ಮುಖಾಂತರ ರಕ್ಷಣಾಕರ್ತನ ಸಿದ್ಧಿಗೆ ತರೋದು ಅಂತಾರೆ. ಅದು ಅವಶ್ಯವಾಗಿತ್ತು ಅಂತಾರೆ. ಕ್ಯಾಪ್ಟನ್ ಆಫ್ ಅ ಸ್ಯಾಲ್ವೇಷನ್ ವಾಸ್ ಮೇಡ್ ಪರ್ಫೆಕ್ಟ್ ಥ್ರೂ ಸಫರಿಂಗ್ಸ್ ಅಂತ ಹೇಳ್ತಾರೆ. ಕ್ಯಾಪ್ಟನ್ನೇ ಸಫರಿಂಗ್ಸ್ ಮುಖದ ಬಂದು ಸೋಲ್ಜರ್ಸ್ ನ್ಯಾಮೂಲೆಗೆ ಅದಕ್ಕೆ ಅವ್ರಿಗೂ ಮತ್ತೆ ಕ್ರಿಸ್ತನ್ಗಿರುವಂತ ಸಂಬಂಧ. ನೆಕ್ಸ್ಟ್ ಅವ್ನು ಇನ್ನೊಂದು ಏನು ಸಂಬಂಧ ಅಂತ ಹೇಳ್ತೀನಿ. ಹಾ ಮತ್ತೊಂದೆಡೆ ಕುರುಬ ಮತ್ತು ಆತನ ಕುರಿಗಳು ನೋಡ್ರ ಅಂತಂದ್ರೆ ಕುರುಬ ಮತ್ತೆ ಕುರುಬಿಗೆ ಯಾರೋ ಅವರು ವಾಟ್ಸಪ್ ಅಲ್ಲಿ ಫೋಟೋ ಕಳ್ಸಿದ್ರು ವಿಡಿಯೋ ನೋಡಿದ್ರಾ ಅಂದ್ರೆ ಹಾ ಸೌಂಡ್ ಮಾಡಿದ್ರೆ ಏನ್ ಬ್ಯೂಟಿಫುಲ್ ಅಪ್ಪ. ಅವನೇನ್ ಮಾಡ್ತಾರೆ ಒಂದು 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 ಕುರಿ ಹಿಂಡಂತೆ ಅದರ ಸುಮ್ಮನೆ ಟೆಸ್ಟ್ ಮಾಡಕ್ಕೆ ಯಾರೋ ಗೆಸ್ಟ್ ವಿಸಿಟರ್ಸ್ ಟೂರಿಸ್ಟ್ ಹೋಗಲ್ಲ ಅದೇ ಮಾಡಂದ್ರೆ ಅವನು ಕುರಿನ ಕರೀತಾರೆ ಫಸ್ಟ್ ಕುರುಬ ಕಟ್ಟ ಕುರ್ದಿ ಕಟ್ಟಾಗಿ ಬಂದ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ ನಾನು ಕರಿತೀನಿ ಅಂತ ಮಾಡ್ತಾರೆ ಟೆಸ್ಟ್ ತರ ಸುಮ್ಮನೆ ಆಯ್ತು ಮಾಡಿ ಅಂತ ಇವನು ಹೋಗ್ಬಿಟ್ಟು ಮಾಡ್ತಾನೆ ಆ ಕುರಿಗೆ ಏನೋ ಕರಿತಾನೆ ಸೇಮ್ ಒಂದು ಯಜಮಾನ ಹೆಂಗ್ ಕರಿತೋ ಇದೇ ಟೋನ್ ಟೋನ್ ಅಂದೇನೋ ಒಂದು ವಿಸಿಲ್ ಅವನೇನೋ ವಿಸಿಲ್ ಅಥವಾ ಏನೋ ಹೊಡಿತಾನಲ್ಲ ಒಂದು ಅದೇ ಸ್ಟೈಲಲ್ಲಿ ಏನ್ ಮಾಡ್ತೀನಿ ಕರಿತಾನೆ. ಅಂದ್ರೆ ಅದೇ ಈ ಅಸೆಂಟ್ ಇದೆಲ್ಲ ಪರ್ಟಿಕ್ಯುಲರ್ ವಾಯ್ಸ್ ಇದೆಲ್ಲ ಅದೇ ಅಂತ ಸ್ವಲ್ಪ ಚೇಂಜ್ ಇವನು ವಿಸಿಲ್ ಹೊಡ್ಬಿಡ್ತಾನೆ ಇವನು ವಿಸಿಲ್ ಹೊಡ್ತಾನೆ. ಕುರಿಗಳು ತಿರುಗದಿಲ್ಲ ನೋಡ್ರಿ ಅಂತೀನಿ ಅವರು ಅಲ್ಲಾಡೋದಿಲ್ಲ ಇವನು ಆ ವಿಸಿಲ್ ಎಷ್ಟೋ ಎಲ್ಲ ಪ್ರಯತ್ನ ಮಾಡ್ತಾಗಿಲ್ಲ ಕರೆಕ್ಟ್ ಆಗಿ ಏನ್ ಮಾಡ್ತಾನೆ ವಾಪಸ್ಸು ಹಳೆ ಕುರುಬ ಬರ್ತಾನೆ ಕುರುಬ ಬಂದ್ಬಿಟ್ಟು ಕರೆಕ್ಟಾಗಿ ಕರೀತಾ ನೋಡ್ರಿ ಅಂತೀನಿ ಕರ್ದಿ ಡೇಟ್ಗೆ ಕುರಿಗಳು ಕ್ಲೀನಾಗಿ ಬಂದು ನಿಂತ್ಕೊಂಡ್ಬಿಟ್ಟು ನೋಡಿರ್ತೀನಿ. ಅದ್ರೆ ಆ ಥರ ಕುರಿಗಳ ಮೈನ್ ನೋಡಿ ಹೆಂಗಿದೆ ಅಂತ ನೋಡಿರ್ತೀನಿ ತಲೆ ಯಾರು ಹೆಂಗೆ ಬೇಕಾ ಹುಡುಗರು ಹೋಗಿ ಬಿಡ್ರು ಹೋಗ್ಬಿಟ್ಟು ಅಲ್ಲರ ಆ ಥರ ನೋಡಿ ನಮ್ಮ ನಾವು ಹೆಂಗಿರ್ಬೇಕತ್ತೆ ಕ್ರಿಸ್ತನ್ಗೆ ಕ್ರಿಸ್ತನ್ ಸೌಂಡ್ ಮಾತಾಡ್ಬೇಕು ಹಾಂ ಕಿವಿ ಕೊಡ್ಬೇಕು ಅದರ ಕಿವಿ ಅವ್ರಿಗೆ ಕೊಡಿದ್ರೆ ಬೇರೆಯವ್ರಿಗೆಲ್ಲ ಕಿವಿ ಕೊಟ್ಟರೆ ಏನಾಯ್ತದೆ ಕಿವಿನೇ ಕೊಟ್ಟೈತೆ ಅದರ ಅದಕ್ಕೆ ಕೊಡ್ಬೇಕಾದವ್ರಿಗೆ ಮಾಡು ಕಿವಿ ಹಾಂ ಕೊಡಬೇಕು. ಅದರ ಅದೇ ನೋಡ್ಬೇಕು ಅವ್ರಿಗೂ ಮತ್ತೆ ಕ್ರಿಸ್ತನ್ಗೆ ಇರೋಂತ ಸಂಬಂಧ ಆಯ್ತು ಶೆಪರ್ಡ್ ಮತ್ತು ಶೀಪ್ ಅದರ ಆಮೇಲೆ ಇನ್ನೊಂದೇನು ನಾವು ನೋಡ್ತೀರಲ್ಲ ಏನಂತಾರೆ ಕುರುಬ ಏನ್ ಮಾಡ್ತಾನೆ ಹೇಳ್ತಾರಲ್ಲ ನೂರು ಹಿಂಡಲ್ಲಿ ಒಂದು ನೂರು ಕುರಿ ಇಟ್ಟು ಕುರಿ ಇಟ್ಟು ಒಂದು ಕುರಿ ಕಳೆದು ಹೋಗ್ಬಿಟ್ರೆ ಆ ಕುರುಬ ಏನ್ ಮಾಡ್ತಾನೆ ಸಿಗತ್ತಂಕ ಬಿಡ್ತಾನ ಅದ್ರ ಹೋಗಿ ಬಿಡ್ತಾ ಹುಡುಕ್ಬಿಟ್ಟೆ ಮಾಡ್ತಾರೆ ಇವನ್ನ ಹಾಕೊಂಡು ಬರ್ತಾನೆ. ಅದ್ರ ಅದೇ ಥರ ನೋಡ್ಬೇಕಾದ್ರೆ ನಾವೇನ್ತಾರೆ ನಾವೊಂದು ಹಿಂಡು ಅದರ ಏನಂತಾರೆ ನಮ್ಮಲ್ಲಿ ಯಾರೋ ದೇವ್ರ ಸತ್ಯ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ ದೇವಸ್ಥಾನ ಬಿಡ್ತಾರ ಏನ್ ಮಾಡ್ತಾರೆ ಕರ್ಕೊಂಬತ್ತಾರೆ ಹುಡುಕ್ಬಿಟ್ಟು ದೇವ್ರ ಹೆಂಗ್ ಕರ್ಕೊಂಬತ್ತಾರೆ ಎಗಿಲ್ ಮೇಲೆ ಹಾಕಕ್ ಕರ್ಕೊಂಬತ್ತಾರೆ. ಎಗಿಲ್ ಮೇಲೆ ಹಾಕಕ್ಕೂ ಮುಂಚೆ ಏನ್ ಮಾಡ್ತಾರೆ ಹಾ ಕೋಲು ಆಕ್ಚುಲಿ ಕುರುಬ ಹಿಂಗ್ ಕೋಲ್ ಇಟ್ಕೊಂತಾರಲ್ಲ ಅದೇನಕ್ಕೆ ಅಂತ ಹೇಳ್ತಾರೆ ಅಂದ್ರೆ ಈ ಕುರಿ ಹಿಂಗ್ ಹೋಗ್ಬೇಕಾರೆ ಏನ್ ಮಾಡ್ತಾರೆ ಅವರು ಕುರುಬ ಕೋಲು ಹೊಡೆಯಲ್ವಂತೆ ಅದೇ ಮಾಡ್ತಾರೆ ಈ ಕಾಲಿಗಿದೆ ನೋಡಿ ಕಾಲಿಗೆ ಹಿಂಗೆ ಹಾಕ್ಬಿಟ್ಟು ಕಾಲಿ ಹಿಂಗ್ ಸ್ವಲ್ಪ ಕಿಶ್ಬಿಡ್ತಂತೆ ಸ್ವಲ್ಪ ಉಳುಕ್ ಮಾಡ್ಬಿಡ್ತದೆ ಅವಾಗ ಕಾಲಿ ಏನ್ ಮಾಡ್ದೆ ಕುಂಟದಿಂದ ಅವಾಗ ಏನ್ ಮಾಡೋದಿಲ್ಲ ಅದು ಅದು ಬೇರೆ ಕಡೆ ಹೋಗಲ್ವಂತೆ ಅಂದ್ರೆ ಅವಾಗ ಏನಾಯ್ತಾರೆ ಸ್ವಲ್ಪ ಆಯ್ತಾರೆ ಅದೇ ಉಳುಕದಂದ್ರೆ ಸಿಕ್ಕಾಪಟ್ಟೆ ಅಲ್ಲ ಸ್ವಲ್ಪ ಫ್ರಾಕ್ಷನ್ ಆಫ್ ಮೂಮೆಂಟ್ ಅದರ ಅದೇನಾಗ್ಬೇಕು ವಾಪಸ್ಸು ಆ ಗು ಅದು ಒಡೆ ಬಿಡ್ಬೇಕು ಇಂಡೋರ್ ಆಮೇಲೆ ನೆಟ್ಟಿಗೆ ಆಮೇಲೆ ಏನ್ ಮಾಡ್ತಾರೆ ಸ್ವಲ್ಪ ಪಿಕಪ್ ಆಗ್ತದ ಆ ರೀತಿ ತುಂಬಾ ತಪ್ಪಿಸ್ಕೊಳ್ಳುವಂತ ಕುರಿ ಆಗಿದ್ದಂದ್ರೆ ಯಜಮಾನ ಏನ್ ಮಾಡ್ತಾರೆ ಕಾಲನ್ನ ಮುರಿದ್ಬಿಡ್ತಾನಂತೆ ಏನಕ್ಕೆ ಫುಲ್ ಒಂದು ಒಂದು ಎರಡು ಮೂರು ದಿನ ಏನಬೇಕು ಕುಡ್ಕೊಂಡು ನಡೀತಿ ಆಗ್ಬಾರ್ದು. ಅವಾಗ ಏನ್ ಮಾಡ್ತಾನೆ ಅದಕ್ಕೆ ವಿಧಿ ಇಲ್ಲ ಆಟೋಮೆಟಿಕ್ ಯಾರು ಸೆಂಟರ್ ಬಿಡ್ಬೇಕು ಇವಾಗ ಕುರುಬನ್ಗೆ
ಕುರುಬ ಎತ್ಕೊಂಡು ಬರ್ತಾನೆ ಅಂದ್ರೆ ಏನ್ ಮಾಡ್ಬೇಕು ಆಯ್ತು ಬಪ್ಪ ಅಂತ ಬರ್ಬೇಕು ಬಂದ್ಬಿಟ್ಟು ಹೆಗೆ ಮೇಲೆ ಹಾಕೊಂಡು ತೆಪ್ಪ ಇರ್ಬೇಕು ಯಾಕೆ ಕಾಲಿನ ಬಿಟ್ಟಿತ್ತು ಇವಾಗ ಏನ್ ಮಾಡಕ್ಕಾಗಲ್ಲ ಅದಕ್ಕೆ ಏನ್ ಮಾಡ್ತಾರೆ ಕೆಲವೊಂದ್ ಸತಿ ಏನ್ ಮಾಡ್ತಾರೆ ದೇವರು ಕೆಲವೊಂದು ಅನುಭವಗಳು ಹೆಂಗ್ ಕೊಡ್ತಾರೆ ಅಂದ್ರೆ ನಮ್ ಕಾಲೇನ್ ಮಾಡಾಕ್ತಾರೆ ಅದೇ ನಮ್ಮ ಒಂದು ಅದೇ ಅಂತ ನಾವು ಮಾಡ್ತಾ ಆಕ್ಟಿವಿಟೀಸ್ ಗಳನ್ನ ಟೋಟಲ್ ಆಗಿ ಬ್ಲಾಕ್ ಮಾಡ್ಬಿಡ್ತಾರೆ ಅದೇ ನಮ್ಗೆ ಏನ್ ಸೈನ್ ಅಂದ್ರೆ ಓಹೋ ನಮ್ಗೆ ದೇವ್ರು ಏನ್ ಮಾಡ್ತಾರೆ ವಾಪಸ್ ಸತ್ಯದಲ್ಲೇ ಇರು ಅಂತ ಏನ್ ಮಾಡ್ತಾರೆ ಒಂದು ಮಾರ್ಗನ ನೋಡ್ತಾರೆ ಅಂತ ಅದು ಕೂಡ ಏನಂದ್ರೆ ದೇವರ ಒಂದು ಕೃಪೆನೇ ಅದೇ ನೋಡ್ಬೇಕು ಕ್ರಿಸ್ತನ್ಗೋ ಸಭೆಗಿರೋ ಸಂಬಂಧ ಏನಂದ್ರೆ ಕುರುಬನ್ಗೆ ಮತ್ತೆ ಕುರಿಗಳಿಗಿರಂತ ಒಂದು ಸಂಬಂಧ ಆಮೇಲೆ ಈ ಎಲ್ಲಾ ಚಿಂತನೆಗಳು ನಮ್ಗೆ ನೂತನ ಸೃಷ್ಟಿಯ ಶಿರಸ್ಸಾಗಿರುವ ಆತನಿಗೂ ಆತನ ಸಹೋದರರಿಗೂ ಸಭೆಗೂ ಇರುವ ಪ್ರತಿಷ್ಠೆಗೊಂಡ ಸಂಬಂಧಗಳು ಹೊರತಾರುವುದಾದರೂ ಇವುಗಳಲ್ಲಿ ಯಾವುದು ಭವಿಷ್ಯ ಮೊದಲಿಂಗ ಹಾಗೂ ಮೊದಲಿಂಗಿಕೆಯಲ್ಲಿರುವಂತೆ ಯಜಮಾನನ ಸಂಪೂರ್ಣವಾದ ಆಸಕ್ತಿ ಮತ್ತು ಪ್ರೀತಿಯ ಪೂರ್ಣವಾದ ದೃಷ್ಟಿಕೋನವನ್ನು ತೋರಿಸಿಕೊಡಲಾರದು ನೋಡ್ರ ಅದೇ ನೋಡ್ಬೇಕ್ರೆ ಎಲ್ಲದಕ್ಕಿಂತ ಬ್ಯೂಟಿಫುಲ್ ಕಂಪಾರಿಸನ್ ಯಾವ್ದಂತಂದ್ರೆ ಮೊದಲಿಂಗ ಮತ್ತೆ ಮೊದಲ್ಗಿತಿ ಹೌದರ ನೋಡ್ಬೇಕು ಈ ಒನ್ ಲ್ಯಾಂಗ್ವೇಜ್ ಹೇಳ್ಬೇಕು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅದರ ಅದೇನ್ ಮಾಡ್ತಾರೆ ಅದೊಂದು ಸಂಬಂಧ ಅಂತ ಇದಕ್ಕಿಂತ ನೀವು ಬ್ಯೂಟಿಫುಲ್ ಕಂಪಾರಿಸನೇ ಇಲ್ಲ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಏನಕ್ಕೆ ಹಂಗ ಹೇಳೋದು ನೋಡಿ ನೆಕ್ಸ್ಟ್ ಹೇಳ್ತಾರ ನಿಶ್ಚಯವಾಗಿ ಒಬ್ಬನೇ ಮಗನು ಓರ್ವ ಕೂಲಿನನು ಆಗಿರುವ ಮೊದಲಿಂಗನ ವೈಭವ ಕುರಿತ ಗುಣಲಕ್ಷಣಗಳು ಮತ್ತು ನಂಬಿಗಸ್ತತೆಯನ್ನು ಅಧೀನ ಮಾಡಿಕೊಳ್ಳಲು ಅವರ ಕಣ್ಣುಗಳು ತೆರೆಯಲ್ಪಟ್ಟಿವೆ ಇದನ್ನು ಉತ್ತಮವಾದ ಪ್ರವಾದನೆಯಾಗಿ ಆತನ ಸಭೆಯ ದೇಹದ ಚಿತ್ರವೃತ್ತಿಯಾಗಿ ಅವನು 10,000 ಜನರಲ್ಲಿ ಧ್ವಜಪ್ರಾಯನು ಒಟ್ಟಾರೆಯಾಗಿ ಪ್ರೀತಿಸಲ್ಪಡುವ ಏಕೈಕನು ಎಂದು ತಿಳಿಸಲ್ಪಟ್ಟಿದೆ ನೋಡ್ರೇ ಇದು ಎಷ್ಟು ಒಂದು ಉನ್ನತವಾದಂತ ಒಂದು ಇದು ಅಂತಂದ್ರೆ ಸಭೆ ಕ್ರಿಸ್ತನನ್ನ ಯಾವ ತರ ಎದುರು ನೋಡ್ತಾರೆ ಅಂತ ಹೇಳ್ತಾ ಇದ್ರೆ ಬೈಬಲ್ ಅಲ್ಲಿ ದ ಚೀಫೆಸ್ಟ್ ಅಮಂಗ್ 10,000 ಒನ್ ಆಲ್ ಟುಗೆದರ್ ಲವ್ಲಿ ಅವರ ಎಂದರೆ 10,000 ಜನರಲ್ಲಿ ಧ್ವಜಪ್ರಾಯನು ಅಂದ್ರ ಎಲ್ಲರಲ್ಲಿ ಮನೋಹರನು ಅಂತ ಅಂದ್ರ ಸೊ ಯಾವ ರೀತಿ ಒಂದು ಅಂದ್ರೆ ಮದುವೆ ಆಗುವಂತ ಒಂದು ಹೆಣ್ಣಿಗೂ ಮದುವೆ ಆಗುವಂತ ಗಂಡಿಗೆ ಇರೋಂತ ಒಂದು ಏನ್ರಿ ಒಂದು ಒಂದು ಸಂಬಂಧ ಅದರ ಮದುವೆ ಆಗ್ಬೇಕಾದ್ರೆ ಹೆಂಗಿರ್ತಾರೆ ಎಲ್ಲ ತುಂಬಾ ಸಂತೋಷವಾಗಿ ಹ್ಯಾಪಿ ಆಗಿರ್ತಾರೆ ಅದರ ಏನಕ್ಕೆ ಅಂದ್ರೆ ಓ ಯಾರಪ್ಪ ತುಂಬಾ ಅಂತ ಲೈಫ್ ಅಲ್ಲಿ ಡ್ರೀಮ್ ಏನ್ ಮಾಡ್ತಾರ ಅವರು ಅವರು ಅಚೀವ್ ಮಾಡಕ್ ಹೋಗ್ತಾರೆ ಅಂತ ಅದರ ಅದೇ ನೋಡ್ಬೇಕ್ರಿ ಇದು ತರ ಕ್ರಿಸ್ತನ್ಗೂ ಮತ್ತೆ ಏನಂತಾರೆ ಸಭೆಗಿರೋಂತ ಒಂದು ಒಂದು ಅನ್ಯೂನ್ಯತೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ಅದೇ ನೋಡ್ಬೇಕು ಎಲ್ಲದಕ್ಕಿಂತ ಒಂದು ಬ್ಯೂಟಿಫುಲ್ ಕಂಪಾರಿಸನ್ ಇದು ಅದೇ ನೋಡ್ಬೇಕ್ರೆ ಬೈಬಲ್ ನೋಡ್ಬೇಕ್ರೆ ಏನಂತಾರೆ ಜೇಕಬ್ ಅಲ್ಲ ಜೇಕಬ್ ರಾಹೇಲ್ನ ಎಷ್ಟು ವರ್ಷ ಎಷ್ಟು ಪ್ರೀತಿ ಮಾಡ್ತಾನೆ ಅವಳಿಗೋಸ್ಕರ ಮಾಡ್ತಾರೆ ಟೋಟಲ್ ಆಗಿ ಎಷ್ಟು ವರ್ಷ ಸೇವೆ ಮಾಡ್ತಾನೆ 14 ಇಯರ್ಸ್ ಏನ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ಕೊತಾರೆ ಮಾವನ ಜೊತೆ ಅದರ ಯಾಕೆ ಅಂತಂದ್ರೆ ಈ 14 ಇಯರ್ಸ್ ಅವ್ನ್ ಹೆಂಗಿತ್ತು ಅಂದ್ರೆ ಸ್ವಲ್ಪ ದಿನಗಳ ತರ ಇತ್ತು ಅಂತ ಯಾಕಂದ್ರೆ ಅವ್ನ ಏನ್ ಮಾಡ್ತಾರೆ ಅವಳ ರಾಹೇಲ್ನ ಅಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ಅಂದ್ರೆ ಇದೇನಕ್ಕೆ ಅಂದ್ರೆ ಕ್ರಿಸ್ತನ್ಗೂ ಸಭೆಗಿರೋಂತ ಒಂದು ಪ್ರೀತಿ ಅಂದ್ರೆ ಕ್ರಿಸ್ತನು ಸಭೆಗಾಗಿ ಎಷ್ಟು ಕೂಡ ಸ್ಯಾಕ್ರಿಫೈಸ್ ಮಾಡಕ್ಕಿದ್ದಾರೆ ಸಿದ್ಧವಾಗಿದ್ದಾರೆ ಅಂತ ಅಂತಂದ್ರೆ ಅದೇ ನೋಡ್ಬೇಕ್ರೆ ಅವ್ರ ಲ್ಯಾಂಗ್ವೇಜ್ ಈ ತರ ಇತ್ತಂತೆ ಆಮೇಲೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಹಾ ಈ ಚಿತ್ರಣವನ್ನು ಉಪಯೋಗಿಸಿಕೊಂಡು ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಅಪೋಲೋಸ್ತನು ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ ಅದೇ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಈ ಒಂದು ಇದನ್ನೇ ಉಪಯೋಗಿಸ್ಕೊಂಡು ಏನ್ ಹೇಳ್ತಾರೆ ಅಂದ್ರೆ ಒಬ್ಬನೇ ಪುರುಷನ್ ತರ ನಿಮ್ಗೆ ಮಾಡಿದ್ದೇನೆ ಶುದ್ಧ ಕನ್ಯೆ ಅಂತ ಯಾರಿಗೆ ಎಂಗೇಜ್ಮೆಂಟ್ ಮಾಡಿದ್ದೀನಿ ಕ್ರಿಸ್ತನ್ಗೆ ಎಂಗೇಜ್ಮೆಂಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಇನ್ನೊಂದು ಏನ್ ಪಿಕ್ಚರ್ ಇದ್ದಲ್ಲಿ ಇನ್ನ ಡೀಪ್ ಆಗೋದ್ರೆ ಅಂದ್ರೆ ಕ್ರಿಸ್ತನ್ ಮತ್ತೆ ಸಭೆಗಿರುತ್ತೆ ಎಂಗೇಜ್ಮೆಂಟ್ ಪಿಕ್ಚರ್ ಹೇಳ್ತಾರೆ ಎಂಗೇಜ್ಮೆಂಟ್ ಪಿಕ್ಚರ್ ಬಗ್ಗೆ ಓದಿದ್ದೀನಿ ಹೇಳ್ತಾರೆ ನೋಡೋಣ ಎಂದು ಪ್ರಕಟಿಸುತ್ತಾನೆ ಇಂದು ಎಲ್ಲೆಲ್ಲಿಯೂ ಕ್ರೈಸ್ತ ರಾಜ್ಯದಲ್ಲಿ ಉಪಯೋಗದಲ್ಲಿರುವ ಪದ್ಧತಿಯಿಂದ ಪ್ರತ್ಯೇಕವಾಗಿರುವ ಇಬ್ರಿಯ ವಿವಾಹ ಪದ್ಧತಿಯನ್ನು ಆತನು ಇಲ್ಲಿ ಉಲ್ಲೇಖಿಸಿದ್ದಾನೆ ಇಂದು ವಿವಾಹ ನಿಶ್ಚಿತಾರ್ಥವು ಕೇವಲ ಒಂದು ಪ್ರಾಯೋಗಿಕ ನಿಶ್ಚಿತಾರ್ಥವಾಗಿದ್ದು ಯಾವುದಾದರೂ ಒಂದು ಕಡೆಯವರೆಗೆ ಅದು ಅವಿವೇಕತನದೋ ಅಥವಾ ಲಾಭದಾಯಕವಲ್ಲದೋ ಎಂದು ಕಂಡು ಬಂದಲ್ಲಿ ಅದನ್ನು ಮುರಿಯಬಹುದು ಏನಂತಾರೆ ಇವಾಗ ಎಲ್ಲ ಹೆಂಗೇಜ್ ಮಾಡ್ಕೊತೀವಿ ಹಿಂಗೆ ಹೆಂಗೇಜ್ ಮಾಡ್ಕೊಂತಾರೆ ಒಳ್ಳೆ ಹುಡುಗರು ಇಲ್ಲಿ ಓಡೋಗ್ಬಿಡ್ತಾರೆ ಅಂತ ಒಳ್ಳೆ ಹುಡುಗರು ಇಲ್ಲಿ ಓಡೋಗ್ಬಿಡ್ತಾರೆ ಅಂತ ಅದಕ್ಕೇನು ಮಾಡೋದು ಕನ್ಫರ್ಮ್ ಮಾಡೋಕ್ಕೆ ಏನು ಮಾಡ್ತಾರೆ ಮಾಡ್ಕೊಂತಾರೆ ಅಂದ್ರೆ ಇಲ್ಲ ಇನ್ನೊಂದು ಯಾವ ಥರ ಮಾಡ್ಕೊತಾರೆ ಅಂದರೆ ಅಯ್ಯೋ ನೆಟ್ಟಿಗವನ ಇಲ್ವಾ ಅದರ ಯಾಕೆ ವರ್ಷ ಏನಂತ ಇಡೀ ಜೀವಮಾನವನ್ನ ಅನ್ಬೋಸೋದು ಅದಕ್ಕೆ ಬಿಡ ಟ್ರಯಲ್ ಬೇಸಿಸ್ ಮೇಲೆ ಏನು ಪಿಕ್ಚರ್ ಅಲ್ಲ ಟ್ರಯಲ್ ಮಾಡ್ಬೋದು ಅಲ್ಲರ ಸೊ ಅದಕ್ಕೆ ಮಾಡ್ತಾರೆ ಎಂಗೇಜ್ಮೆಂಟ್ ಏನು ಮಾಡ್ಕೊತಾರೆ ಮಾಡ್ಕೊತಾರೆ ಅಂದ್ರೆ ಇಬ್ರಿಗೂ ಸೆಟ್ ಆಗಿಲ್ಲ ಏನು ಮಾಡ್ತಾರೆ ಬೇಡಪ್ಪ ಇವಾಗ ಏನು ಮಾಡೋಣ ಬ್ರೇಕ್ ಮಾಡೋಣ ಈ ಮುಂದಕ್ಕೆ ಯಾಕೆ ಎಲ್ಲ ಅನ್ಬೋಸೋದು ಇವಾಗ ಏನು ಮಾಡೋದು ಮಾಡೋಣ ಮೇಲೆ ಮತ್ತೆ ಮಾಡಿ ಮುಗಿಸ್ಬಿಡೋಣ ಅಂದ್ರೆ ಮಾಡ್ತಾರೆ ಇದು ಈ ರೀತಿ ಇವಾಗ ಇರೋಂಥ ಆ್ಯಂಗಲ್ ಏನಕ್ಕೆ ಎಂಗೇಜ್ಮೆಂಟ್ ಮಾಡೋಂಥ ಒಂದು ಮುಖ್ಯ ಉದ್ದೇಶ ಏನಂದ್ರೆ ಇದೇ ಕಾರಣ ಅಲ್ಲ ಸುಮ್ಮನೆ ಯಾಕೆ ಒಬ್ಬರು ಇದು ಲೈಫ್ ಆಡ್ ಮಾಡಬೇಕು ಅಂತ ಏನು ಮಾಡ್ತೀವಿ ಇವಾಗ ಮಾಡ್ತಾರೆ ಆ್ಯಕ್ಚುಲಿ ಜೂಯಿಷ್ ಕಸ್ಟಮ್ನಲ್ಲಿ ಈ ಥರ ಇಲ್ವಂತೆ ನೋಡಿ ಜೂಯಿಷ್ ಕಸ್ಟಮ್ನಲ್ಲಿ ಹೆಂಗಿದೆ ಅಂತ ಅದು ಓದಿಬಿಡ್ತಾರೆ ಆದರೆ ಕರ್ತನನ್ನು ಉದ್ದೇಶಿಸಿದ ಇಬ್ರಿಯ ವಿವಾಹ ನಿಶ್ಚಿತಾರ್ಥವು ಸ್ಪಷ್ಟವಾಗಿ ಇಲ್ಲಿ ಮದಲಿಂಗನಾದ ಕ್ರಿಸ್ತ ಮತ್ತು ಆತನ ಮಧುವಾದ ಸಭೆ ಇವುಗಳ ನಡುವೆ ನಡೆಯುವುದಾಗಿದೆ ಯಹೋದ್ಯ ಪದ್ಧತಿಯ ಪ್ರಕಾರ ನಿಶ್ಚಿತಾರ್ಥ ನಿಜವಾದ ವಿವಾಹ
ಇದರಲ್ಲಿ ಮದಲಿಂಗ ಮತ್ತು ಮದಲಿಂಗಿತಿಯ ಪ್ರತಿನಿಧಿಗಳು ವರದಕ್ಷಿಣೆ ಮುಂತಾದವುಗಳ ಬಗ್ಗೆ ಒಂದು ಲಿಖಿತ ಒಪ್ಪಂದವನ್ನು ಮಾಡಿಕೊಳ್ಳುವುದಾಗಿದ್ದು ಈ ಸಂಗತಿಯು ಮುಂದಿನ ದಿನಗಳಲ್ಲಿ ಪಾಲಿಸಲೇಬೇಕಾಗುತ್ತದೆ. ನೋಡಿದ್ರ ಅದೇ ಇದ್ರಲ್ಲಿ ಹೆಂಗಿತ್ತು ಅಂತಂದ್ರೆ ಒಂದು ಎಂಗೇಜ್ಮೆಂಟ್ ಅಂದ್ರೆ ಇಟ್ ವಾಸ್ ಎ ಬೈಂಡಿಂಗ್ ಕವನೆಂಟ್ ಅಂತ ಅಲ್ಲ ಹೆಂಗಿತ್ತಂದ್ರೆ ಇಟ್ ವಾಸ್ ರಿಟರ್ನ್ ರೈಟಿಂಗ್ ಡಾಕ್ಯುಮೆಂಟ್ ಅಲ್ಲೇ ಮಾಡ್ಬಿಡ್ತಾರ ಏನ್ ಕೊಡ್ಬೇಕು ಬಿಡ್ಬೇಕು ಅದರ ಆತರ ಒಂದು ಫರ್ಮ್ ಆಗಿರೋದು ಒಂದು ಕಾಂಟ್ರಾಕ್ಟ್ ತರ ಇತ್ತಂದ್ರೆ ಏನೋ ಸುಮ್ಮನೆ ಏನಂತಾರೆ ಒಂದು ಕೇವಲವಾಗಿರತ್ತಲ್ಲಿ ಅಥವಾ ಕಾಟಿಸಾರಿಗಿರತ್ತಲ್ಲಿ ಮಾಡಕ್ ಹೋಗಿಲ್ವಂತ ಅದನ್ನ ಮಾಡ್ಲಂತೆ ಹೆಂಗಿತ್ತಂದ್ರೆ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಎ ರಿಯಲ್ ಮ್ಯಾರೇಜ್ ಮ್ಯಾರೇಜ್ಗೆ ಈಕ್ವಲೆಂಟ್ ಆಗಿ ಏನ ಇಟ್ಟಿರ್ತೇವಲ್ಲ ಇವೆಲ್ಲ ಇರ್ತಾ ಇತ್ತು ಅಂದ್ರೆ ಅಂದ್ರೆ ಏನಂದ್ರೆ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಮೀನಿಂಗ್ ಏನಂದ್ರೆ 100% ಕನ್ಫರ್ಮ್ ಮದುವೆ ಏನಾಗ್ತದೆ ನಡೆದೇ ನಡೀತಾರೆ ಅಂದ್ಬಿಟ್ಟು ಕ್ಯಾನ್ಸಲ್ ಆಗೋದಿಲ್ಲ ಅಂತಬಿಟ್ಟು ಅದರ ಆಮೇಲೆ ನೋಡಿ ನೆಕ್ಸ್ಟ್ ನಿಜವಾದ ವಿವಾಹ ಮತ್ತು ಮಧುಮಕ್ಕಳ ಒಂದುಗೂಡುವಿಕೆಯನ್ನು ಸುಮಾರಾಗಿ 1 ವರ್ಷದವರೆಗೂ ಸಾಮಾನ್ಯವಾಗಿ ಮುಂದೂಡಬಹುದು. ಪರಲೋಕದ ಮದಲಿಂಗನಾದ ನಮ್ಮ ಕರ್ತನ ಮತ್ತು ಆತನೊಡನೆ ನಿಶ್ಚಿತಾರ್ಥ ಮಾಡಿ ಒಪ್ಪಿಕೊಂಡವರ ನಡುವೆಯೂ ಇದೇ ರೀತಿ ಒಪ್ಪಂದವಾಗಬೇಕಾಗಿದೆ. ನೋಡ್ರಂತಾರೆ ಅದೇನ್ ಮಾಡ್ತಾರೆ 1 ವರ್ಷ ಏನಂತ ಒಂದು ಟೈಮ್ ಗ್ಯಾಪ್ ಬಿಡೋರಂತೆ 1 ವರ್ಷದ ಇವ್ರಿಗೆ ಏನ್ ಮಾಡೋದಂದ್ರೆ ಇವ್ರಿಗೆ ಆ ಕೊಡೋದು ಬಿಡೋದು ಅಂತಾರೆ ಅದನ್ನೆಲ್ಲ ಅದನ್ನೆಲ್ಲ ಏನ್ ಮಾಡ್ತಾರೆ ನಾವೆಲ್ಲ ಬೇಸಿಕ್ ಕ್ಲಾಸ್ ಓದಿದ್ರಿ ಅದ್ರ ಏನಂತಾರೆ ಯಾವಾಗ ಏನಂತಾರೆ ಒಂದು ಎಂಗೇಜ್ಮೆಂಟ್ ಆಗ್ತೈತೆ ಅವಾಗ ಏನ್ ಮಾಡ್ತಾರೆ ಪುರುಷನ ಕಡೆಗೆ ಆ ಸ್ತ್ರೀಗೆ ಮಾಡಿದ್ರೆ 10 ನಾಣ್ಯಗಳನ್ನ ಕೊಡೋರಂತೆ ಅಂದ್ರೆ ಇಲ್ಲ ಒಂದು ವಸ್ತ್ರ ಕೊಡೋರಂತೆ ಆ ವಸ್ತ್ರದಲ್ಲಿ ಮಾಡ್ಕೊಂಡು ಎಲ್ಲ ಒಂದು ಗೋಲ್ಡನ್ ಇದರಿಂದ ಅವ್ರು ಡೆಕೋರೇಷನ್ ಮಾಡ್ಕೊಬೇಕಾಯ್ತು ಅದರ ಇದೆಲ್ಲ ಏನಂತಂದ್ರೆ ಒಂದು ರೀತಿಯಲ್ಲಿ ತನ್ನ ಒಂದು ಇದಂತ ಒಂದು ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು ಯಾವ ರೀತಿ ಮಾಡೋದು ನೋಡ್ಸೋರು ಪರೀಕ್ಷೆ ಕೂಡ ಏನ್ ಮಾಡೋರು ಅದನ್ನ ಮಾಡೋರು ಅದರ ಇದೇ ರೀತಿ ಕ್ರಿಶ್ಚಿಯನ್ಗೂ ಸಭೆಗಿರೋಂತ ಒಂದು ಏನ್ರಿ ಒಂದು ಒಂದು ಎಂಗೇಜ್ಮೆಂಟ್ ಅದರ ಕ್ರಿಶ್ಚಿಯನ್ಗೂ ಸಭೆಗೆ ಏನಾಗಿದೆ ಇವಾಗ ಎಂಗೇಜ್ಮೆಂಟ್ ಆಗಿದೆ ಅದರ ಆಯ್ತು ನೋಡ್ಬೇಕ್ರೆ ಈ ಮೊದಲಿಂಗನು ಅಂತಾರೆ ಪರಲೋಕಕ್ಕೆ ಹೋಗಿ ಏನಂತಾರೆ ಆ ಒಂದು ಮೊದಲಗಿತ್ತಿಗೂ ಒಂದು ಸಡನ್ ಸಿದ್ಧ ಮಾಡಿ ಅಂದ್ರೆ ಬಂದು ಕರ್ಕೊಂಡೋಗಕ್ಕಿಂತ ಮುಂಚೆ ಏನ್ ಮಾಡಿದ್ರೆ ಮೊದಲಗಿತ್ತಿಗೆ ಏನ್ ಕೊಟ್ಟವ್ರು ಇವಾಗ ನಾಣ್ಯಗಳು ಕೊಟ್ಟವ್ರೆ ಅದ್ರ 10 ನಾಣ್ಯಗಳು ಅಥವಾ ತಲಂತ್ಗಳು ಅದರ ಇದೆಲ್ಲ ಏನ್ ಮಾಡೋರು ಇವಾಗ ಕೊಟ್ಬಿಟ್ಟು ಹೋಗ್ರೆ ಆ ಮೊದಲಗಿತ್ತಿ ಏನ್ ಮಾಡ್ಬೇಕು ಬರೋ ತನಕ ಕಾಪಾಡಬೇಕು. ಅದ್ರಲ್ಲಿ ಇನ್ನೊಂದ್ ಕಡೆ ಹೇಳ್ತಾರಲ್ಲ ಸ್ಥಾನಿಕ ಶಿಷ್ಯನ್ಗಳು ಉಪವಾಸ ಮಾಡ್ತಾರೆ ನಿಮ್ ಶಿಷ್ಯನ ಏನಕ್ಕೆ ಉಪವಾಸ ಮಾಡಲ್ಲ ಅಂತ ಅದರ ಅವಾಗ ಏಸು ಕ್ರಿಸ್ತ ಹೇಳ್ತಾರೆ ಮೊದಲಿಂಗನು ಮೊದಲಿಂಗನು ಕರೆಕ್ಟ್ ಕರೆಕ್ಟ್ ವೆರಿ ಗುಡ್ ಅದರ ಮ್ಯಾಥ್ಯೂ 9:14 and 15 ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಯೇಸು ಅವರಿಗೆ ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖ ಪಟ್ಟಾರು ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ ಆಗ ಉಪವಾಸ ಮಾಡುವರು. ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತಾಪೆ ಹಚ್ಚುವುದಿಲ್ಲ. ಸಾಕ್ಬಿಡಿ ಅಂತ ಹೇಳ್ತಾರೆ ಮದಲಿಂಗನ ತನಕ ಏನ್ ಮಾಡೋದು ಯಾರು ಉಪವಾಸ ಮಾಡೋದಿಲ್ಲ ಅಂದ್ರೆ ಒಂದ್ ದಿನ ಬರ್ತಾ ಬರ್ತಾ ಮದಲಿಂಗನ ಎತ್ತಲ್ ಪಡ್ತದೆ ಅವಾಗ ಏನಂತಾರೆ ಮದಲಿಗಿತ್ತಿ ಉಪವಾಸ ಮಾಡ್ಬೇಕಂತಾರೆ ನೋಡ್ಬೇಕು ಏನಂದ್ರೆ ಇದು ಯೇಸುಕ್ರಿಸ್ತನ ಏನಂತಾರೆ ಪರಲೋಕದಲ್ಲಿ ಮೊದಲೇ ಬುಡಕ್ಕಿಂತ ಎಡ ಬುಡಕ್ಕಿರೋ ಟೈಮ್ ಅವಾಗ ಏನಾದ್ರು ಸಭೆ ಉಪವಾಸ ಫಾಸ್ಟಿಂಗ್ ಅದರ ಎಂತ ಸರಿಯಾಗಿರೋ ಆಹಾರ ಏನಿಲ್ಲ ಸಭೆಗಳು. ಇವಾಗ ಯೇಸುಕ್ರಿಸ್ತನ ಎಡ ಬುಡಕ್ಕಿಲ್ಲಿ ಅವ್ರು ಬಂದವ್ರೆ ಬಂದು ಭಾಗವಹಿಸಿ ಕಟ್ತಾ ಇದಾರೆ ಯಾರು ಜಾರಾ ಸಹಿತ ಜೊತೆಗೆ ಮಾಡ್ತಾರೆ ಬಂದ್ಬಿಟ್ಟು ಊಟಕ್ಕೆ ಯಾರು ಕುಡಿತಾರೆ ಅವ್ರು ಹೇಳ್ತಾರೆ ನಾನೇ ಊಟಕ್ಕೆ ಬಡಿಸ್ತೀನಿ ಅದರ ಕಚ್ಚೆ ಕಟ್ಕೊಂಡು ಏನ್ ಮಾಡ್ತೀನಿ ನಿಮ್ಗೆ ಸೊಂಟ ಗಿರಿ ಕಟ್ಕೊಂಡು ನಾನೇನ್ ಮಾಡ್ತೀನಿ ನಿಮ್ಗೆ ಆಹಾರ ಕೊಡ್ತೀನಿ ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡೋರೆ ದೂರದೇಶಕ್ಕೆ ಹೋಗ್ಬಿಟ್ಟು ಮದಲ್ಗಿತ್ತಿಗೂ ಸೇವ್ ಮಾಡೋರೆ ಬೇಕಂತ ಎಲ್ಲ ಆಹಾರಗಳೇ ಮಾಡೋರು ಇವಾಗ ಯಾಕೆ ಚೆನ್ನಾಗಿ ಗೊತ್ತು ಫಾಸ್ಟಿಂಗ್ ಮಾಡೋರು ಇವಾಗ ಏನ್ಬೇಕು ಬಲವಾಗಿರೋಂತ ಆಹಾರ ಬೇಕು ಸ್ಟ್ರಾಂಗ್ ಆಗಿರೋ ಫುಡ್ ಬೇಕು ಅಂದ್ರೆ ಸ್ಟ್ರಾಂಗ್ ಆಗಿರೋ ಫುಡ್ ಏನ್ ಮಾಡ್ತಾರೆ ಕೊಡ್ತಾರೆ ಅಂತ ನೋಡ್ಬೇಕು ಯೇಸು ಕ್ರಿಸ್ತ ಸಭೆಗಿರೋಂತ ಒಂದು ಅನ್ಯೂನತೆ ಒಂದು ಸಂಬಂಧ ಅದರ ಅದು ನೋಡ್ಬೇಕಾದ್ರೆ ನೆಕ್ಸ್ಟ್ ಹೇಳ್ತಾರೆ ವಾಲ್ಯೂಮ್ ಓದಿಬಿಟ್ಟು ವಾಲ್ಯೂಮ್ ಆದರೆ ಹೃದಯದ ಸಕಾರಾತ್ಮಕ ಅನ್ಯೂನತೆ ಆಸಕ್ತಿ ಪ್ರೇಮ ಹಾಗೂ ನಿಷ್ಠೆಯು ಕಂಡು ಬರಬೇಕು. ನಮ್ಮ ಈ ಒಡಂಬಡಿಕೆ ರದ್ದುಪಡಿಸುವಿಕೆಯು ಮದಲಿಂಗನ ಬಗ್ಗೆ ಗಂಭೀರ ಸ್ವರೂಪದು. ಆದ್ದರಿಂದ ಅಪೊಲ್ಲೋಸ್ ನಮಗೆ ನಿಶ್ಚಯ ಪಡಿಸುವುದೇನೆಂದರೆ ನಿಮ್ಮನ್ನು ಕರೆಯುವನು ನಂಬಿಗಸ್ತನು ಆತನು ತನ್ನ ಕಾರ್ಯವನ್ನು ಸಾಧಿಸುವನು. 9:5-24 ಈ ಕಾರಣದಿಂದ ಸಂಗತಿ ಎಲ್ಲ ಒತ್ತಡವು ನಮ್ಮ ಮೇಲೆ ಅದೇ ನೋಡ್ರ ನಮ್ ಕರೆದಿರೋ ಯಾರು ನಂಬಿಕಸ್ತನು ಆತನ ಕಾರ್ಯವನ್ನು ಏನ್ ಮಾಡ್ತಾರ ಅವರು ಅವರು ಸಾಧಿಸ್ತಾರೆ. ಏನಕ್ಕೆ ಹೇಳ್ತಾರೆ ಅಂದ್ರೆ ಇಸ್ರೇಲ್ ಲಿಂಗಿತ ಎಂಗೇಜ್ಮೆಂಟ್ ಒಂದ್ ಸತಿ ಮಾಡ್ಕೊಂಡ್ರೆ ಕ್ಯಾನ್ಸಲ್ ಮಾಡಕ್ಕೆ ಕ್ಯಾನ್ಸಲ್ ಮಾಡೋದಾಯ್ತು ಅದೇ ಏನ್ ಮಾಡ್ತಿಲ್ಲ ಸಾಮಾನ್ಯವಾಗಿ ಯಾರು ಮಾಡ್ತಾ ಇರ್ಲಿಲ್ಲ ಅಂದ್ರೆ ಇಟ್ ವಾಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಲೈಕ್ ಎ ಮ್ಯಾರೇಜ್ ಅದರ ಮ್ಯಾರೇಜ್ಗೆ ಏನಂತಾರೆ ಈಕ್ವಲ್ ಅದರ ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಅಲ್ಲಿ ಅವ್ರನ್ನ ಗಂಡ ಹೆಂಡತಿ ಅಂತ ಕನ್ಫರ್ಮ್ ಮಾಡೋರು ಅಂತ ಅದರ ಅದೇನ ಅರ್ಥ ಅಂತಂದ್ರೆ ಈ ಕಾಲದಲ್ಲಿ ಹೆಂಗಿದೆ ಮಾಡಿದ್ರೆ
ಕ್ಯಾನ್ಸಲ್ ಮಾಡಿದ್ರೆ ಸಾಧ್ಯತೆಗಳು ಉಂಟು. ಕ್ಯಾನ್ಸಲ್ ಮಾಡೋದು ಕೂಡ ಏನ್ ಮಾಡ್ತಾರೆ, ಓಕೆ ಏನಿಲ್ಲ ಅಂತಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡ್ತಾರೆ, ಒಳ್ಳೇದು ಅಂತಂದ್ರ ಅಲ್ವರ. ಆ ತರ ಹಳೆ ಕಾಲದಲ್ಲಿ ಇರ್ಲಿಲ್ಲ ಅವರ. ಆದ್ರೆ ಇದಕ್ಕೇನು ಕಂಪೇರ್ ಮಾಡ್ತಾರೆ ಇವಾಗ ಅಂತಂದ್ರೆ, ಕ್ಯಾನ್ಸಲ್ ಮಾಡಿದ್ರೆ ಆ ಕಾಲದಲ್ಲಿ ಏನ್ ಮಾಡ್ಬೇಕಾಯ್ತು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾಡ್ಬೇಕು. ಇವಾಗ ಮಾಡ್ತಾರಲ್ಲ ಆ ತರ. ಆದ್ರೆ ಬೈಬಲ್ ಪ್ರಕಾರ ನೋಡಿದ್ರೆ ಇವಾಗ ಎಂಗೇಜ್ಮೆಂಟ್ ನಮಗೂ ಏನಾಗಿದೆ ಕ್ರಿಶ್ಚಿಯನ್ಗೆ ಆಗಿದೆ ಅದರ. ಕ್ರಿಶ್ಚಿಯನ್ ಕ್ಯಾನ್ಸಲ್ ಮಾಡ್ತಾರ, ಅವರೆಲ್ಲ ಅಬ್ಸರ್ವ್ ಮಾಡ್ಬಿಟ್ಟೆ ನಮ್ಗೆ ಕರೆದವ್ರೆ, ಕರೆದವ್ರ ನಿಮ್ಮ ನಿಂಗು ಲಾಯಕ್ ಆಗಿರ್ತಾರೆ ಅಂತ ಅಲ್ವರ. ಹಂಗಾರೆ ಕ್ಯಾನ್ಸಲ್ ಮಾಡಕ್ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರೆ. ಕರೆದಿರೋಂಥವ್ರು ಎಂಥವ್ರು ನಂಬಿಕಸ್ತರು, ಅವ್ರೇನ್ ಮಾಡೋದಿಲ್ಲ, ಕಾರ್ಯವನ್ನು ಸಾಧಿಸ್ತಾರೆ. ಇನ್ನೊಂದು ವಚನ ಬರ್ತಾರೆ ನಿಂತೀನಿ ಅಂದರೆ, ಗಾಡ್ ಈಸ್ ನಾಟ್ ಅನ್ಫೇತ್ಫುಲ್ ಅಂತ ಬರ್ತಾರೆ. ಎಲ್ಲಿ ಗೊತ್ತಾ? ಟು ಇಬ್ರು ಸಿಕ್ಸ್ ಚಾಪ್ಟರ್ ಏನಾಗಿರ್ಬೇಕು ಅಂತೀನಿ. ಇಬ್ರು ಸಿಕ್ಸ್ ಚಾಪ್ಟರ್ ಟೆಂತ್ ವರ್ಸ್, ಇಬ್ರು ಸಿಕ್ಸ್ ಟೆನ್, ಇಬ್ರು ಸಿಕ್ಸ್ ಟೆನ್. ನೋಡಿ, ಆತರ ಮರೆಯೋದಕ್ಕೆ ಅನ್ಯಾಸ ಅಲ್ಲ. ಗಾಡ್ ಈಸ್ ನಾಟ್ ಅನ್ರೈಟಸ್ ಅಂತ ಹೇಳ್ತಾರೆ ಸರ. ಅಂದ್ರೆ ನಾವು ಮಾಡಿದಂತ ಕೆಲಸಗಳನ್ನ ನೋಡ್ಬಿಟ್ಟು ದೇವ್ರ ಮರೆಯುವಂಥದ್ದು ಅಲ್ಲ. ಗಾಡ್ ಈಸ್ ಫೇತ್ಫುಲ್. ಅಂದ್ರೆ ದೇವ್ರು ಯಾವತ್ತೂ ಮಾಡಿದಂತ ಎಂಗೇಜ್ ಮಾಡಿದಾಗ ಕೆಲಸ ಮಾಡೋಕೆ ಸಾಧ್ಯನೇ. ಹಾಗಾದ್ರೆ ಮಾಡಿದ್ರೆ ಯಾರು ಮಾಡ್ಬೇಕು? ನಾವೇ ಮಾಡ್ಬೇಕು ಸರ್. ಅದಕ್ಕೆ ಹೇಳ್ತಾರೆ ಇವಾಗ ದೇವರು ಲೋಕದ ಉತ್ಪತ್ತಿಗಿಂತ ಮುಂಚೆ ನಿಮ್ಮ ಏನ್ ಮಾಡೋದು, ಕ್ರಿಸ್ತನಲ್ಲಿ ಕರ್ಸ್ಕೊಂಡ್ರೆ ಏನ್ ಕರ್ಸ್ಕೊಂಡವ್ರೆ ನೀವು ಪ್ರೀತಿಯಲ್ಲಿ ಅದರ ಆಮೇಲೆ ಅಂತಾರೆ ವಿಶ್ವಾಸದಲ್ಲಿ ಅಂತಾರೆ ನೀವು ಐಕ್ಯದಲ್ಲಿ ಇರಬೇಕು ಅಂತ ಹೇಳಿದ್ರೆ. ಹಂಗಾದ್ರೆ ನಮ್ಮನ್ನೆಲ್ಲ ಆರಿಸ್ಕೊಂಡಿದ್ದು ಏನಕ್ಕೆ ಲ್ಯಾಕ್ ಆ್ಯಂಡ್ ಫಾರ್ಡ್ ಏನೋ ಇರ್ತಾವಲ್ಲ, ಒಂದಾಗಿರ್ಬೇಕು ಅಂತ. ಹಂಗಾದ್ರೆ ನಾವೆಲ್ಲ ಓಟ ಓಡ್ಬೋದು, ಓಡಕ್ಕಾಗಲ್ಲ, ಓಟ ಓಡಿ ಮುಗಿಸ್ಬೋದು. ಹಂಗಾದ್ರೆ ಮೊದಲ್ಗಿತ್ತಿ ಆಗ್ಬೋದೋ ಇಲ್ವಾ? ಇಲ್ಲ ಎಂಗೇಜ್ಮೆಂಟ್ ಮಾಡ್ಕೊಂಬಿಟ್ಟಂಗೆ ಓಡ್ಗಿಡ ಹೋಗ್ಬಿಡ್ತಾರೆ ಅಂತ ಡೌಟ ಅದರ. ಅದೇನು ನಮ್ಗಿರ್ಬೇಕು, ಆದ್ರೆ ದೇವ್ರಿಗಂತೇನಿಲ್ಲ. ದೇವ್ರಿಗೆ ಕರೆದವ್ರೆ ನೆಂಗುತ್ತೆ ಮೀನಿಂಗು, ಇವ್ರು ಖಂಡಿತವಾಗೋ ಲಾಯಕ್ ಆಗ್ತಾರೆ ಅಂತ. ದೇ ಫಿಟ್ ಫಾರ್ ದಟ್ ಪೊಸಿಷನ್ ಅಂತ. ವೇಕನ್ಸಿ ಇದೆ ಅಂತಂದ್ರೆ ಕರೆದವ್ರೆ ಅಂದ್ರೆ ಈ ಕೆಲ್ಸಕ್ಕೆ ಅವ್ರು ಸೂಟೇಬಲ್ ಅಂತಾನೆ ಕರೆದವ್ರೆ. ಅದರ ಸೂಟೇಬಲ್ ಆಗಿರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರಲ್ಲ ನಮ್ಮನ್ನ, ನಮ್ಮನ್ನ ಅವ್ರು ಕರಿತಾನೆ ಇರ್ಲಿಲ್ಲ. ಅದ್ರ ಹಂಗಾಗಿ ಕರೆದವ್ರೆ ಅಂತಂದ್ರೆ ಡೆಫಿನೆಟ್ ಆಗಿ ನಾವು ಸೂಟೇಬಲ್ ಆಗ್ತೇವೆ ಅಂತ. ಇವಾಗ ಯಾರಿಗೆ ಕ್ವಶನ್ಸ್ ಅಂದ್ರೆ ದೇವ್ರ ಪಾಠಲ್ಲಿ ಏನೂ ಡೌಟ್ ಇಲ್ಲ. ನೆಕ್ಸ್ಟ್ ಬಿಟ್ಟಿದ್ದು ಯಾರಿಗೆ? ನಮಗೆ. ವೆದರ್ ನಾವು ಆಗ್ತಿರೋ ಇಲ್ವೋ, ಆ ಕೆಲ್ಸದಲ್ಲಿ ಉಳ್ಕೊಂತಿರೋ ಇಲ್ವೋ, ಅಥವಾ ಆ ಮೊದಲಿಂಗನ್ಗೆ ಕರೆಕ್ಟ್ ಆಗಿರೋಂತ ಮೊದಲ್ಗಿತ್ತಿ ಆಗ್ತಿರೋ ಇಲ್ಲ ಅಂದ್ಬಿಟ್ಟು ಯಾರು ಬಿಟ್ಟಿದ್ವ? ನಮಗೆ ಬಿಟ್ಟಿ. ಅವ್ರ ಕಡೆನೇನಿಲ್ಲ, ಯಾವುದೇ ರೀತಿಯ ಒಂದು ಸಂಶಯನೇ ಇಲ್ಲ. ಅದೇ ಹೇಳ್ತಾರೆ ಇದು ಒತ್ತಡ ಯಾರ ಮೇಲೆ ಇರೋದು? ನಮ್ಮ ಮೇಲೆ ಇರೋದು. ಅದೇ ನೋಡ್ಬೇಕ್ರೆ ಕ್ರಿಶ್ಚನ್ಗೂ ಸಭೆ ಇರೋಂಥ ಒಂದು ಸಂಬಂಧ ಏನ್ ಮಾಡ್ತಾರೆ, ಇಷ್ಟೊಂದು ಬ್ಯೂಟಿಫುಲ್ ಆ್ಯಂಗಲ್ಸ್ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ ಅದರ. ಅದೇ ಮಾಡೋದು ಅದಕ್ಕೆ